ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಷಯ ಪ್ರಚಲಿತದಲ್ಲಿ ಇವತ್ತು ಟಿಪ್ಪು ಜಯಂತಿ ಅದ್ಯಾಕೋ ಗೊತ್ತಿಲ್ಲ ಎರಡು ದಿನದ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ನಂತರ ಈ ಟಿಪ್ಪು ಜಯಂತಿ ಎಲ್ಲ ಒಂದ ಕಡೆಯಲ್ಲಿ ಸೈಡಿಗೆ ಹೋಯಿತು ಆದರೂ 10ನೇ ತಾರೀಕಿಗೆ ರಾಜ್ಯ ಸರ್ಕಾರ ಹಟಕ್ಕೆ ಬಿದ್ದು ಮಾಡಿದಂತೆ ಟಿಪ್ಪು ಜಯಂತಿ ಇವತ್ತು ಮಾಡಿ ಮುಗಿಸಿತು ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಿಪ್ಪು ಜಯಂತಿ ಯಾವ ತರ ನಡೆಯಿತು ಅನ್ನೋದೇ ಬಹಳ ವಿವಾದಾತ್ಮಕವಾಗಿ ನಡೆದಂತ ಮಾತನಾಡಬೇಕಾದಂತ ವಿಷಯ ಅಂತ ನಾನು ಅಂದುಕೊಂಡಿದ್ದೇನೆ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೊಕ್ಕರಣೆ ಸುರೇಂದ್ರನಾಥ್ ಶೆಟ್ಟಿ ಅವರು ಬಂದಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಫಸ್ಟ್ ರಿಯಾಕ್ಷನ್ ನಿಮ್ಮದು ಹೇಳಿಬಿಡಿ ಮತ್ತೆ ಇವತ್ತು ನಡೆದಂತ ಕಾರ್ಯಕ್ರಮದ ಬೇರೆ ಬೇರೆ ವಿಜುವಲ್ಸ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಖಂಡಿತವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಯಾವಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮ ಕಾಟಾಚಾರದೇ ಕಾರ್ಯಕ್ರಮ ಇವತ್ತು ನಾವು ಟಿಪ್ಪು ಜಯಂತಿ ಅಂತ ಬಿಟ್ಕೊಳ್ಳ್ರಿ ಯಾರ ಜಯಂತಿ ಆದರೂ ಕೂಡ ಹಿಂದೆ ಎಲ್ಲೆ ನೋಡ್ತಾ ಬಂದಿದ್ದೇನೆ ಹಲವಾರು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಅದಕ್ಕೆ ಮಂತ್ರಿಗಳು ಬರುವುದಿಲ್ಲ ಶಾಸಕರು ಬರುವುದಿಲ್ಲ ಎಲ್ಲ ಸಂಸದರು ಬರೋಲ್ಲ ಎಲ್ಲೋ ಒಂದು ಕಾಟಾಚಾರಕ್ಕೆ ಇಷ್ಟು ಆಫೀಸರ್ಸ್ ಬರ್ತಾರೆ ನಮ್ಮಂತವರನ್ನು ದಿಕ್ಸೂಚಿ ಉಪನ್ಯಾಸ ಕರೆಸ್ತಾರೆ ಭಾಷಣ ಮಾಡಿ ಕಳಿಸ್ತಾರೆ ಅಂದ್ರೆ ಯಾಕೆ ಕೇಳಿದ್ರೆ ಇದು ಒಂದು ರೀತಿಯಲ್ಲಿ ಯಥಾಸ್ಥಿತಿ ನಡೀತಾ ಇರುವುದು ಆದ್ರೆ ಇವತ್ತು ನಮಗೆ ದೊಡ್ಡ ಸದ್ದಾಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಇದರ ಬಿಟ್ಟು ನಾವು ಮತ್ತೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಬರೀ ಟಿಪ್ಪು ಜಯಂತಿ ಅಂತ ಅಲ್ಲ ದೇವರಾಜ ಅರಸು ಕಾರ್ಯಕ್ರಮಕ್ಕೂ ಹೋಗಿದ್ದೇನೆ ಹಲವು ಬಾರಿ ಹಿಂದೆ ಎಷ್ಟೋ ಬಾರಿ ಹೋಗಿದ್ದೇನೆ ಅಥವಾ ಹಿಂದೆ ಅಂಬೇಡ್ಕರ್ ಕಾರ್ಯಕ್ರಮಕ್ಕೂ ಹೋಗಿದ್ದೇನೆ ಅಲ್ಲಿಯೂ ಕೂಡ ಸಚಿವರು ಬಾರದೆ ಇದ್ದುದು ಉಂಟು ಪ್ರೋಟೋಕಾಲ್ ಮೇಂಟೇನ್ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ನಿಮ್ಮ ಪಟ್ಟಿಯಲ್ಲಿ ಅವರ ಹೆಸರೆಲ್ಲೂ ಇರಬೇಕು ಒಬ್ಬರದು ಶಾಸಕ ಅಥವಾ ಎಂಎಲ್ಸಿ ಹೆಸರಿಲ್ಲ ಅಂತ ಹೇಳಿದ್ರೆ ವೆರಿ ನೆಕ್ಸ್ಟ್ ಡೇ ಅದನ್ನ ರೈಸ್ ಮಾಡ್ಕೊಳ್ತಾರೆ ನನ್ನ ಹೆಸರು ಯಾಕೆ ಹಾಕಲಿಲ್ಲ ಅಂತ ಕಾರ್ಯಕ್ರಮ ಬರ್ತೀರಾ ಬರೋಲ್ಲ ಈ ಕಾರ್ಯ ಇದು ಇವತ್ತಿದಲ್ಲ ಹಿಂದಿನ ಬಂದು ನಡ್ಕೊಂಡು ಬಂದಿದ್ದೆ ಹಾಗೇನೆ ಆದ್ರೆ ಇವತ್ತು ನಾವು ಸ್ಪೆಷಲ್ ಆಗಿ ಟಿಪ್ಪು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯವ್ಯಾಪಿಯಾಗಿ ಚರ್ಚೆಗೆ ಇವ್ರ ಕಾರಣ ಟಿಪ್ಪುವಿನ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಸಚಿವರು ಬರಲಿಲ್ಲ ಅಂತ ಸುದ್ದಿ ಇದೆ ಮತ್ತೆ ನಾವು ಚರ್ಚೆ ಮಾಡೋಣ ಯಾಕೆ ಇದ್ರ ಬಗ್ಗೆ ಚರ್ಚೆ ಎತ್ಕೊಳ್ಬೇಕಾಗತ್ತೆ ಅಷ್ಟೇ ಸರ್ ಒಂದು ಅದು ಯಾವುದೇ ಸರ್ಕಾರದ ಕಾರ್ಯಕ್ರಮ ಆಗೋದು ಜನರು ಟ್ಯಾಕ್ಸ್ ಕಟ್ಟಿದಂತ ಹಣದಿಂದ ಖಂಡಿತ ಆಯ್ತಾ ಇವತ್ತು ಎಷ್ಟೋ ಲಕ್ಷಗಟ್ಟಲೆ ಎಕ್ಸ್ಟ್ರಾ ಎಲ್ಲ ಖರ್ಚು ಮಾಡಿದ್ರು ಕಳೆದ ವರ್ಷ ನಡೆದಂತಹ ಓಕೆ ಇದನ್ನ ಈ ಆಂಗಲಲ್ಲೂ ನೋಡಬಹುದು ಕಳೆದ ವರ್ಷ ಏನೋ ದೊಡ್ಡ ದೊಡ್ಡ ಅನಾಹುತ ಕರ್ನಾಟಕ ರಾಜ್ಯದಲ್ಲಿ ನಡೆದಿತ್ತು ಎಷ್ಟೋ ಜನರ ಹಣ ಉರುಳಿ ಬಿತ್ತು ಈ ವರ್ಷ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೈಟ್ ಸೆಕ್ಯೂರಿಟಿಯ ನಡುವೆ ಇದನ್ನ ಮಾಡಿ ಮುಗಿಸಿದ್ರು ಇವತ್ತು ಯಾವುದೇ ತರಹದ ಅಹಿತಕರ ಘಟನೆ ನಡೆಯಲಿಲ್ಲ ಫೈನ್ ದಟ್ಸ್ ಎ ಗುಡ್ ಜಾಬ್ ಓಕೆ ಸರ್ಕಾರ ಮಾಡಿದಂತ ಒಳ್ಳೆ ಕೆಲಸ ಒಂದು ಎಚ್ಚರಿಕೆಯನ್ನ ಇಟ್ಟುಕೊಂಡು ಮಾಡಿದರು ಕರೆಕ್ಟ್ ಇದರಿಂದ ಸಾಧನೆ ಏನು ನಿಮ್ಮದು ಅಂತ ನಾನು ಹೇಳ್ತೇನೆ ಮೊದಲ ಸಾಧನೆ ಬಿಗ್ ಜೀರೋ ಯಾಕೆ ಕೇಳಿ ಮೊದಲಿಂದ ಕೂಡ ಈ ಜಯಂತಿಗಳು ಉಂಟಲ್ಲ ಈ ಜಯಂತಿಗಳು ನಿಮ್ಗೆ ದಿನಕ್ಕೊಂದು ಜಯಂತಿ ಸಿಗ್ತಾ ಇದೆ ಜಾತಿಗೊಬ್ಬ ನಾಯಕನಿದ್ದಾನೆ ಧರ್ಮಕ್ಕೊಬ್ಬ ನಾಯಕನಿದ್ದಾನೆ ಪ್ರದೇಶಕ್ಕೊಬ್ಬ ನಾಯಕನಿದ್ದಾನೆ ಎಲ್ಲರ ಜಯಂತಿ ಮಾಡಿದರೆ ಅದರ ವ್ಯಾಲ್ಯೂ ಎಲ್ಲಿ ಉಳಿತದೆ ಒಂದು ನೀವು ಹೇಳಿದರೆ ಇದೆಲ್ಲ ಕಾರ್ಯಕ್ರಮ ಯಾರ ದುಡ್ಡಿನಲ್ಲಿ ನಮ್ಮಂತ ನಿಮ್ಮಂತ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಆಗುವಂಥದ್ದು ಇದಕ್ಕೆ ಹೇಳ್ತೇನೆ ನನ್ನ ಪ್ರಕಾರ ಈ ಎಲ್ಲ ಜಯಂತಿಗಳಿಗೆ ಒಮ್ಮೆ ಎಂಡ್ ಹಾಕಲೇಬೇಕು ಒಂದು ಕೊನೆ ಕಾಣಿಸ್ಲೇಬೇಕಾಗತ್ತೆ ಯಾಕೆ ಕೇಳಿದ್ರೆ ಇದೆಲ್ಲಕ್ಕೊಂದು ಪೊಲಿಟಿಸೈಸಿಂಗ್ ರಾಜಕೀಯಗೊಳಿಸುವಂಥದ್ದು ವೋಟ್ ಬ್ಯಾಂಕ್ ಬಹುಮುಖ್ಯವಾಗಿ ಜಯಂತಿಗಳು ನಾನು ಬರೆಯುವುದು ಟಿಪ್ಪು ಜಯಂತಿ ಅಂತ ಕರಿತಾ ಇಲ್ಲ ಪ್ರತಿ ಜಾತಿಯಲ್ಲಿ ಒಂದೊಂದು ನಾಯಕರು ಹುಡುಕ್ತಾರೆ ನಿಮಗೆ ಜಯಂತಿ ಮಾಡ್ತೇವೆ ಅಂತ ಹೇಳ್ತಾರೆ 4 ಲಕ್ಷ ಜನ ಸೇರಿಸಿದ್ರೆ ಹೋದ ತಕ್ಷಣ ಒಂದು ಘೋಷಣೆ ಮಾಡ್ತಾರೆ ಬರುವ ವರ್ಷದಿಂದ ನಿಮಗೆ ಜಯಂತಿ ಮಾಡೋಣ ಅಂತ ಬೇಕು ಈ ಜಯಂತಿ ಅವತ್ತೊಂದು ರಜೆ ಅವತ್ತೊಂದು ರಜೆ ನಾನು ಹೇಳ್ತೇನೆ ಆ ಜಯಂತಿ ಯಾವುದೇ ಇರಲಿ ಒಂದು ಅರ್ಥದಲ್ಲಿ ಆಯಾ ಜಾತಿ ಧರ್ಮಕ್ಕೆ ಬಂದ ನಾಯಕರುಗಳು ಇರ್ಬೋದು ರಾಜಕೀಯವಾಗಿ ಮುಂದೆ ಬಂದವರು ಇರ್ಬೋದು ನಾಯಕರು ಇರ್ಬೋದು ಅವರವರು ಕಮ್ಯುನಿಟಿಯವರು ಮಾಡ್ಕೊಳ್ಳಿಬೇಕಾದ್ರೆ ಅಥವಾ ಒಂದು ರೀತಿಯಲ್ಲಿ ವ್ಯಕ್ತಿಗತವಾಗಿ ಬಿಡಿ ಅದನ್ನು ಯಾಕೆ ಒಂದು ಸರ್ಕಾರ ಕೃಪೋಪೋಷಿತ ಒಂದು ಕಾರ್ಯಕ್ರಮ ಯಾಕೆ ಮಾಡ್ಕೊಳ್ಬೇಕು ನಿಮ್ಗೆ ಯಾರ ಖರ್ಚಿನಲ್ಲಿ ಮಾಡ್ತಾರೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಟಿಪ್ಪು ಬಂತು ನಾಳೆ ಇನ್ನೊಂದು ಸರ್ಕಾರ ಬಂತು ಇವರು ಮಾಡ್ತಾರೆ ಈಗ ಮಾಡೋಲ್ಲ ಅಂದರೆ ಯಾಕೆ ಕೇಳಿ ಒಂದು ರೀತಿಯಲ್ಲಿ ಈ ಜಯಂತಿ ಹೆಸರಿನಲ್ಲಿ ಪ್ರತಿಮೆಗಳು ಸ್ಥಾಪನೆ ಮಾಡುವುದರಲ್ಲಿ ಜನರನ್ನು ಒಡಿತಾ ಇದ್ದಾರೆ ಇರೆಸ್ಪೆಕ್ಟಿವ್ ಪಾರ್ಟಿ ಎಂ ಟೆಲಿಂಗ್ ನಾಟ್ ಓನ್ಲಿ ಕಾಂಗ್ರೆಸ್ ಈವನ್ ಆಲ್ ಪಾರ್ಟೀಸ್ ಏನದು ಅವರವರಿಗೆ ಬೇಕಾಗುವ ನಾಯಕರಿದ್ದಾರೆ ಧಾರ್ಮಿಕ ನಾಯಕರು ರಾಜಕೀಯ ನಾಯಕರು ಸಾಮಾಜಿಕ ನಾಯಕರು ಅಂತ ಒಂದು ಕೂರಿಸಿ ಅವನ್ನ ಪ್ರತಿಮೆ ಮಾಡಿ ನಿಮಗೊಂದು ಜಯಂತಿ ಮಾಡ್ತೆ ಅಂತ ಹೇಳಿ ನಮ್ಮ ಮನಸ್ಸನ್ನು ಹಾಳು ಮಾಡುವಂಥ ಘಾಸಿ ಮಾಡುವಂಥ ಕಾರ್ಯಕ್ರಮಗಳು ಬಿಟ್ಟರೆ ನಯಾ ಪೈಸ ಲಾಭ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಈ ರೀತಿಯಲ್ಲೇ ಜಯಂತಿಗಳಲ್ಲೇ ನಮ್ಮ ಲೈಫನ್ನು ಕಳೀತಾ ಇದ್ದೇವೆ ಅಷ್ಟೇ ಮತ್ತೇನಿಲ್ಲ ಈ ದೇಶದ ಹಣೆಬರ ಅಬ್ಸೊಲ್ಯೂಟ್ಲಿ ಖಂಡಿತ ವೀಕ್ಷಕರೇ ಇವತ್ತು ನಾವು ಗಮನಿಸಬೇಕು ಉಡುಪಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆದಿದೆ ಬ್ರಹ್ಮಗಿರಿಯ ಲಯನ್ಸ್ ಕ್ಲಬ್ನಲ್ಲಿ ಕಾರ್ಯಕ್ರಮ ನಡೆದಿದೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಏನು ಶೆಡ್ಯೂಲ್ ಆಗಿತ್ತು ಸಮಯ ಯಾವ ಸಮಯಕ್ಕೆ ಶೆಡ್ಯೂಲ್ ಆಗಿತ್ತು ಕಾರ್ಯಕ್ರಮ ಶುರು ಆಗಬೇಕು ಅಂತ ಅದೇ ಟೈಮಿಗೂ ಅಥವಾ ಅದಕ್ಕಿಂತ 2 ನಿಮಿಷ ಮುಂಚೆನೇ ಶುರು ಮಾಡಿದ್ರು 15 ನಿಮಿಷದೊಳಗೆ ಕಾರ್ಯಕ್ರಮ ಮಾಡಿ ಮುಗಿಸಿದ್ರಂತೆ ನಾನು ಒಂದು ಕೇಳೋದು ಅಲ್ಲಿ ವೇದಿಕೆ ಮೇಲೆ ಇದ್ದವರು ಯಾರು ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳೆಲ್ಲ ಇದ್ದಾರಲ್ಲ ಕರೆಕ್ಟಾಗಿ ನೀಟಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಹಜರತ್ ಟಿಪ್ಪು ಸುಲ್ತಾನ್ ಬಗ್ಗೆ 10 ಪಾಯಿಂಟ್ ಹೇಳಿ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ನೋಡಿ ಅವ್ರು ಭಾಷಣ ಮಾಡೋದಕ್ಕೋಸ್ಕರ ಯಾವರಿಗೋ ಫೋನ್ ಮಾಡಿ ಒಂದು 4 ಪಾಯಿಂಟ್ಸ್ ಕೇಳ್ಕೊಂಡು ಬಂದಿರ್ತಾರೆ ಅವರು ಕರೆಕ್ಟ್ ಏನಂತೀರಿ ಸರ್ ಖಂಡಿತ ಯಾಕೆ ಕೇಳಿದ್ರೆ ನೀವು ಹೇಳಿದಾಗೆ ಸೀರಿಯಸ್ ಆಗಿ ಅವರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಯಾರೋ ಒಂದು ರೀತಿ ತಿಳ್ಕೊಳ್ಳುವ ಇದು ಇಲ್ಲ ಒಂದು ಮನೋಭಾವಿಕೆ ಇಲ್ಲ ಅವ್ರ ಹತ್ರ ಮನೋಸ್ಥಿತಿಯೇ ಇಲ್ಲ ಬಂದು ಹಾ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿ ಅಂದ್ರೆ ಎಂತ ಗೊತ್ತಿಲ್ಲ ನಮ್ಮ ಎದುರು ಜನ ಯಾರು ಕೂತಿದ್ದಾರೆ ಅವ್ರನ್ನ ತೃಪ್ತಿಪಡಿಸೋದಷ್ಟೇ
ಎರಡು ಕ್ಲಾಪ್ ಚಪ್ಪಳೆ ತಕ್ಕೊಳ್ಳೋದು ಬಿಟ್ರೆ ಮತ್ತೇನೂ ಇಲ್ಲ ಒಂದು ಯಾರೇ ಒಬ್ಬ ಶಾಸಕನಿರಬಹುದು ಮಂತ್ರಿಗಳಿರಬಹುದು ಅಥವಾ ಯಾರೇ ಒಬ್ಬ ಅಲ್ಲಿ ಬರುವಂತ ವ್ಯಕ್ತಿಗಳೇನಿದೆ ಜನಪ್ರತಿನಿಧಿಗಳಿಗೆ ಅವರ ಬಗ್ಗೆ ತಿಳ್ಕೊಂಡು ನಾಲ್ಕು ಓದಿ ನಾಲ್ಕು ಪಾಯಿಂಟ್ ಹೇಳ್ತಾ ಅಂತಿಲ್ಲ ಮಾತ್ರ ಅಲ್ಲ ಹೇಳಿದ್ರು ಕೇಳುವ ಮನಸ್ಥಿತಿಯೂ ಇಲ್ಲ ನೀವು ನಾವು ಎಷ್ಟೋ ಬಾರಿ ಅಂತ ಕಾರ್ಯಕ್ರಮ ಹೋಗಿದ್ದೇನೆ ದಿಕ್ಸೂಚಿ ಉಪನ್ಯಾಸ ಕೊಡಿ ಅರಸರ ಬಗ್ಗೆ ಅಂತ ಅದು ಕೇಳುವುದಿಲ್ಲ ನಮಗೆ ಬೇರೆ ಕಾರ್ಯಕ್ರಮ ಉಂಟ್ರಿ ನೀವು ಮಾತಾಡ್ಕೊಳ್ಳಿ ನಾವು ಹೋಗಿ ಬಿಡ್ತಾರೆ ನಾವು ಏನು ಮಾಡಬೇಕು ಎಸ್ 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 ಶೆಟ್ರ ಉಡುಪಿಯಲ್ಲಿ ನಡೆದಂತ ಕಾರ್ಯಕ್ರಮದ ವಿಜುವಲ್ಸ್ ಅನ್ನು ಗಮನಿಸಿ ವೀಕ್ಷಕರೇ ನೋಡಿ ಇವತ್ತು ಜಿಲ್ಲಾಡಳಿತ ನಡೆಸಿದಂತ ಕಾರ್ಯಕ್ರಮ ಹೇಗೆ ಆಗಬೇಕಾಗಿತ್ತು ಕ್ಷಮಿಸಿ ಇದು ಮಂಗಳೂರಿನ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಿ ಉಡುಪಿಯ ಉಡುಪಿಯಲ್ಲಿ ನಡೆದಂತ ಟಿಪ್ಪು ಜಯಂತಿ ಇದು ಪ್ರತಿಭಟನೆ ಇದು ಬಿಜೆಪಿ ಸದಸ್ಯರೆಲ್ಲರೂ ಕೂಡ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರು ನಂತರ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಇದು ಉಡುಪಿಯ ಕ್ಲಾಕ್ ಟವರ್ ನಲ್ಲಿ ನಡೆದಂತ ಪ್ರತಿಭಟನೆ ಇದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ಕಾರ್ಯಕರ್ತರು ಜಂಟಿಯಾಗಿ ಕ್ಲಾಕ್ ಟವರ್ ನ ಮುಂದೆ ಟಿಪ್ಪು ಜಯಂತಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ರು ನಂತರ ಸರ್ಕಾರದ ಆದೇಶದಂತೆ ಅವರನ್ನ ಅರೆಸ್ಟ್ ಮಾಡಲಾಯಿತು ಇದನ್ನ ನೀವು ಗಮನಿಸ್ತಾ ಇದ್ದೀರಿ ವೀಕ್ಷಕರು ಇದು ಇದು ಲಯನ್ಸ್ ಕ್ಲಬ್ ಅಲ್ಲಿ ಉಡುಪಿಯಲ್ಲಿ ನಡೆದಂತ ಕಾರ್ಯಕ್ರಮ ಇದೇ ನೋಡಿ ಶೆಟ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಮೊನ್ನೆ ಆಯ್ತು ಅಲ್ಲಿ ಕಿಕ್ಕಿರದ ಜನಸಂದಣಿ ಇತ್ತು ಕರೆಕ್ಟ್ ಕಿಕ್ಕಿರದ ಜನಸಂದಣಿ ಇತ್ತು ಅಂತ ಮಹಾನ್ ಪುರುಷ ಸಂತನದ್ದು ಇವತ್ತು ನೋಡಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಜನ ಎಷ್ಟಿದ್ರು ನೋಡಿ ನೀವು ಉಸ್ತುವಾರಿ ಮಂತ್ರಿಗಳೇ ಇಲ್ಲ ಅಲ್ಲಿ ಕರೆಕ್ಟ್ ಖಂಡಿತ ಯಾಕೆ ಕೇಳಿದ್ರೆ ಮುಖ್ಯವಾಗಿ ಇನ್ನೊಂದು ಅಂತ ಹೇಳಿದ್ರೆ ಮೊನ್ನೆ ತಾನೇ ಅವ್ರು ಹೇಳಿಬಿಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಹೇಳಿಬಿಟ್ಟಿದ್ದಾರೆ ಸರಳ ರೀತಿಯಲ್ಲಿ ಮಾಡ್ತೀವಿ ಅಂತ ಆಗ್ಲಿ ಸರಳ ಇರಲಿ ಆದ್ರೆ ಒಂದು ಅದಕ್ಕೆ ಒಂದು ಚೌಕಟ್ಟು ಅಂತ ಇದೆ ಒಂದು ಕಾರ್ಯಕ್ರಮಕ್ಕೆ ಒಂದು ಶಿಸ್ತ್ ಅಂತ ಇರುತ್ತೆ ಅಷ್ಟನ್ನಾದರೂ ಮೇಂಟೇನ್ ಮಾಡಬೇಕಿತ್ತು ಅದನ್ನೂ ಇಲ್ಲ ಕುರ್ಚಿಗಳು ಖಾಲಿ ಮೇಲೂ ಖಾಲಿ ಕೆಳಗೂ ಖಾಲಿ ಅಂದ್ರೆ ಒಂದು ರೀತಿಯಲ್ಲಿ ನಾವು ಅವಮಾನ ಮಾಡಿದ ಹಾಗೆ ಯಾರು ನನಗೆ ಅನ್ಸುತ್ತೆ ಅದು ಯಾರೇ ಇದೆ ಇವತ್ತು ಟಿಪ್ಪು ಇರಬಹುದು ನಾಳೆ ಇನ್ನೊಬ್ಬರು ಇರಬಹುದು ಎಲ್ಲೊಂದು ರೀತಿಯಲ್ಲಿ ಅವರು ಫೋಟೋ ಹಾಕಿ ಅದಕ್ಕೊಂದು ಹೂವಾರ ಹಾಕಿ ಅವರಿಗೆ ದೀಪ ಬೆಳಕೊಂಡು ಆ ರೀತಿಯಲ್ಲಿ ನಾವು ಕೂತ್ಕೊಂಡು ಬಿಟ್ರೆ ಅದ ರೀತಿಯಲ್ಲಿ ಒಂದು ರೀತಿ ಅವರಿಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಎಕ್ಸಾಕ್ಟ್ಲಿ ಹೇಳೋದು ಟಿಪ್ಪು ಸುಲ್ತಾನ್ ಮಹಾನ್ ರಾಜನಿಗೆ ಇವರು ಮಾಡಿದಂತ ಒಂದು ಒಂದು ಅವಮಾನನೇ ಇದು ರಾಷ್ಟ್ರ ನಾಯಕ ಅಂತ ಹೇಳ್ತಾರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದ್ರು ನಾನು ಹೇಳಿದ್ದೆ ನಾನು ಯಾಕೆ ಕೇಳಿದ್ರು ಅವರ ಬಾಯಿಂದಲೇ ಬಂತು ಆದ್ರೆ ಅವರೇ ಹೋಗಿ ಅಲ್ಲಿ ಕೂತ್ಕೊಳ್ಳುವಂತ ಕಾಳಜಿ ಇಲ್ಲ ಅಂದ್ರೆ ಯಾರು ದೂರ್ಬೇಕಿಲ್ಲ ನಾವು ಬಾರ್ದಿದ್ದವ್ರು ಬಿಡಿ ಯಾಕೋ ಅವ್ರು ಸ್ಟ್ರೈಕ್ ಮಾಡಿದ್ದಾರೆ ಅಲ್ಲಿ ಕೂತ್ಕೊಂಡಿದ್ದು ಮುಷ್ಕರ ಮಾಡಿದ್ದಾರೆ ಬೇಡ ಅಂತ ಹೇಳಿದ್ದಾರೆ ಅವ್ರು ನಾವು ದೂರವಾಗಿಲ್ಲ ಯಾಕೆ ಅವರು ಆಲ್ರೆಡಿ ಹಾಗೆ ಮಾಡಿದ್ದಾರೆ ಆದ್ರೆ ಹೋಗುವವರು ಆದ್ರೂ ಶಿಸ್ತಿನಿಂದ ಹೋಗ್ಬೇಕೆ ಬೇಡವಾ ಅಫಿಷಿಯಲ್ಸ್ಗೆ ಅಧಿಕಾರಿಗಳಿಗೆ ಪಾಪ ನುಂಗಲಾರದ ಬಿಸಿ ತುಪ್ಪ ಖಂಡಿತ ಅವ್ರು ಇರಲೇಬೇಕಾಗುತ್ತೆ ಅನಿವಾರ್ಯ ಅವರಿಗೆ ಅವರಿಗೆ ಅನಿವಾರ್ಯ ಪೊಲೀಸ್ನವರಿಗೆ ಅನಿವಾರ್ಯ ಜಿಲ್ಲಾ ಕಚೇರಿಯವನು ಎಲ್ಲ ಇಲಾಖೆಗಳಿಗೂ ಅವರು ಕಡ್ಡಾಯವಾಗಿ ಇರಲೇಬೇಕು ಅಥವಾ ಆದಿತ್ಯವಾರವಾಗಲಿ ಶನಿವಾರ ಆಗಲಿ ರಜಾ ದಿನ ಆಗಲಿ ಇರಲೇಬೇಕು ಅವ್ರು ಬಾರ್ದಿದ್ರೆ ಅವ್ರಿಗೆ ನೋಟಿಸ್ ಹೋಗುತ್ತೆ ನಾವು ಜನಪ್ರತಿನಿಧಿ ಹೋಗಿದ್ರೆ ನಮ್ಮ ನೋಟಿಸ್ ಯಾರು ಕೇಳೋಲ್ಲ ನೀವೇ ಕೇಳಬೇಕು ಯಾಕೆ ಬರಲಿಲ್ಲ ಅಂತ ಅಷ್ಟೇ ಆದ್ರೆ ಯಾಕೆ ಈ ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಕರೆಕ್ಟ್ ಕರೆಕ್ಟ್ ಎಸ್ ವೀಕ್ಷಕರೇ ಉಡುಪಿಯಲ್ಲಿ ನಡೆದಂತಹ ಟಿಪ್ಪು ಜಯಂತಿ ಆಚರಣೆ ನಡೆದ ನಂತರ 15 ನಿಮಿಷದ ಕಾರ್ಯಕ್ರಮ ನಡೆದ ನಂತರ ಹೊರಗಡೆ ಒಬ್ಬರು ಮಾತನಾಡಿದ್ರು ಅಲ್ಲಿಗೆ ಬಂದಂತವರೊಬ್ರು ಈ ವಿಜುವಲ್ಸ್ ಅನ್ನು ನೋಡ್ತಾ ಅವ್ರು ಏನು ಹೇಳಿದ್ರು ಅಂತ ಬನ್ನಿ ಕೇಳೋಣ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಟಿಪ್ಪು ಜಯಂತಿ ಎನ್ನು ಆಚರಿಸಲು ಎಲ್ಲ ಜಿಲ್ಲೆಗಳಿಗೂ ತಾಲೂಕುಗಳಿಗೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ಆದೇಶ ಹೊರಡಿಸಲಾಗಿತ್ತು ಆದರೆ ನಾವು ಉಡುಪಿಯಲ್ಲಿ ಇವತ್ತು ಕೇವಲ ಒಂದು ಕಾಟಾಚಾರಕ್ಕಾಗಿ ಒಂದು 10-15 ನಿಮಿಷ ಒಂದು ಟಿಪ್ಪು ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದರಲ್ಲಿ ವಿಶೇಷವಾಗಿ ನಾವು ಇದರಲ್ಲಿ ಮೆನ್ಷನ್ ಮಾಡೋದು ಹೇಳಿದರೆ ಇಂಟೆನ್ಷನಲ್ಲಿ ಬೇಕು ಬೇಕಂತಲೇ ಇಲ್ಲಿಯ ಶಾಸಕರು ಈ ಜಿಲ್ಲೆಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ವಿಧಾನ ಪರಿಷತ್ ಸಚಿವರು ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಮಂಗಮಯವಾಗಿದ್ದಾರೆ ಮತ್ತು ಇದು ಬಹುಶಃ ಇವರು ಮುಸ್ಲಿಮರನ್ನು ಮತ್ತು ಇತರರ ಮಧ್ಯೆ ಒಂದು ಬಿರುಕನ್ನು ಹುಟ್ಟಿಸುವ ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ಟಿಪ್ಪು ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ ಎನ್ನುವಂಥ ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತು ಇಂತಹ ಒಂದು ಟಿಪ್ಪು ಜಯಂತಿಯನ್ನು ಆಚರಿಸಿ ಜನರನ್ನು ಮೂರ್ಖಗೊಳಿಸುವಂಥ ಪ್ರಯತ್ನ ಇನ್ನು ಮುಂದೆ ಮಾಡುವುದು ಬೇಡ ಇದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಇಲ್ಲಿಯ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಇದಕ್ಕೆ ಉತ್ತರಿಸಬೇಕಾಗಿದೆ ಇಂತಹ ಒಂದು ಕಾಟಾಚಾರ ಯಾವಾಗಲೂ ಕೂಡ ನೀವು ಮಾಡುವುದು ಬೇಡ ಮತ್ತು ವಿಶೇಷವಾಗಿ ಮುಸ್ಲಿಮರನ್ನು ಬೇರೆಯವರೊಂದಿಗೆ ಎತ್ತಿಕೊಟ್ಟುವ ಕೆಲಸವನ್ನು ಕೂಡ ಬಿಜೆಪಿಯವರ ಹಾಗೆ ನೀವು ಮಾಡುವಂಥ ಅಗತ್ಯ ಕೂಡ ಇಲ್ಲ ಕೇವಲ ಒಂದು 15-20 ನಿಮಿಷಕ್ಕೆ ಮಾತ್ರ ನೀವು ಒಂದು ಇಂಥ ಒಂದು ಕಾಟಾಚಾರಕ್ಕಾಗಿ ಕಾರ್ಯಕ್ರಮ ಮಾಡಿ ಇಲ್ಲಿಯ ಜನರನ್ನು ಮೂರ್ಖರನ್ನಾಗಿಸುವ ಪ್ರಯತ್ನ ಮಾಡುವುದು ಬೇಡ ಇದಕ್ಕಾಗಿ ಇಲ್ಲಿಯ ಸರ್ಕಾರವು ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ನ ಪ್ರತಿನಿಧಿಗಳು ಎಲ್ಲರೂ ಕೂಡ ಉತ್ತರಿಸಬೇಕಾಗಿ ಮುಸ್ಲಿಂ ಒಕ್ಕೂಟದ ವತಿಯಿಂದಲೂ ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಕಳೆದ ಹಲವಾರು ದಿನಗಳಿಂದ ಈ ರಾಜ್ಯ ಸರ್ಕಾರಕ್ಕೆ ನಾವು ಏನು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ರಾಜ್ಯದ ಒಬ್ಬ ದ್ರೋಹಿ ಕನ್ನಡ ವಿರೋಧಿ
ಹಿಂದೂ ವಿರೋಧಿ ಆಗಿರತಕ್ಕಂಥ ಟಿಪ್ಪುವಿನ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಖಾಂತರ ಮನವಿಯನ್ನು ಸಲ್ಲಿಸ್ತೇವೆ. ಆ ಮನವಿಯನ್ನು ಲೆಕ್ಕಿಸದೆ ಈ ಹಿಂದೂ ವಿರೋಧಿ ನೀತಿಯಾಗಿರತಕ್ಕಂಥ ಟಿಪ್ಪು ಜಯಂತಿಯನ್ನು ಇವತ್ತಿನ ದಿನ ಉಡುಪಿ ಜಿಲ್ಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಆಯೋಜನೆ ಮಾಡಿದೆ. ಈ ಟಿಪ್ಪು ಜಯಂತಿಯನ್ನು ವಿಶ್ವ ಹಿಂದೂ ಪರಿಷತ್ ಭಜಂಗಳ ಉಡುಪಿ ಜಿಲ್ಲೆ ತೀವ್ರವಾಗಿ ಖಂಡಿಸುತ್ತದೆ. ಅದರ ಪರಿಣಾಮವಾಗಿ ನಾವು ಇವತ್ತು ಬೆಳಿಗ್ಗೆ ನಮ್ಮ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರತಕ್ಕಂಥ ಪೊಲೀಸ್ ಇಲಾಖೆ ಏನಿದೆ ನಮ್ಮನ್ನು ಬಂಧನ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ನಾವು ಅತಿ ತೀವ್ರವಾಗಿ ಖಂಡಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಹಿಂದೂ ವಿರೋಧಿ ಯಾವುದೇ ನೀತಿ ಆಚರಣೆ ಮಾಡೋದಿದ್ರೂ ಕೂಡ ನಾವು ಅತ್ಯಂತ ಉಗ್ರವಾಗಿ ಅದನ್ನು ಖಂಡಿಸ್ತೇವೆ ಎನ್ನುವಂಥ ವಿಚಾರವನ್ನು ಈ ಮುಖಾಂತರ ತಿಳಿಪಡಿಸ್ತೇವೆ. ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರದೇ ಜನರ ಬೆಂಬಲವನ್ನು ಪಡೆಯದೆ ಇವರದ್ದೇ ಒಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡ್ತೇವೆ. ಈ ಬಗ್ಗೆ ನಾವು ಪ್ರತಿಭಟನೆಯೂ ಮಾಡಿದ್ದೇವೆ. ಆ ತಕ್ಷಣ ನಮಗೆ ಪೊಲೀಸ್ಗಳು ನಮ್ಮನ್ನು ಅರೆಸ್ಟ್ ಮಾಡಿರ್ತಾರೆ. ಮುಂದೆಗೂ ನಾವು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಖಡಾಖಂಡಿತವಾಗಿ ನಾವು ಬಿಡುವುದಿಲ್ಲ. ಹಲವು ಕಾರ್ಮಿಕ ಪ್ರಕೋಷ್ಠದ ನಮ್ಮ ಸಂಚಾಲಕರು, ನಗರದ ಸಂಚಾಲಕರು, ಜಿಲ್ಲಾ ಸಹ ಸಂಚಾಲಕರು, ಪದಾಧಿಕಾರಿಗಳು ಎಲ್ಲರನ್ನು ಇವರು ಈ ಪ್ರತಿಭಟನೆಯಲ್ಲಿ ನಾವು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೇವೆ. ಬಿಜೆಪಿ ಒಬ್ಬ ಹಿಂದೂ ವಿರೋಧಿ, ಒಬ್ಬ ಕ್ರಿಶ್ಚಿಯನ್ ವಿರೋಧಿ ಮತಾಂಧ ಟಿಪ್ಪುವಿನ ಜಯಂತಿಯನ್ನು ಇವತ್ತು ರಾಜ್ಯ ಸರ್ಕಾರ ಆಚರಣೆ ಮಾಡಲಿಕ್ಕೆ ಹೊರಟಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಖಂಡಿಸುತ್ತದೆ. ತಕ್ಷಣ ಟಿಪ್ಪು ಜಯಂತಿಯನ್ನು ಈಗ ರದ್ದು ಮಾಡಬೇಕು, ಇಲ್ಲದಿದ್ದಲ್ಲಿ ಇದನ್ನು ನಾವು ಪ್ರತಿಭಟನೆಯನ್ನು ಪುನಃ ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಸಾವಿರಾರು ಜನ ಹಿಂದೂಗಳನ್ನು ಮಾರಣ ಹೋರಾಟ ಮಾಡಿದ, ಅನೇಕ ಜನ ಸಾವಿರಾರು ಜನ ಕ್ರೈಸ್ತರನ್ನು ಮಾರಣ ಹೋರಾಟ ಮಾಡಿದ ಮತಾಂಧ ಟಿಪ್ಪು ಜಯಂತಿಯನ್ನು ಆಚರಿಸಿದನ್ನು ಇದು ಉಡುಪಿ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆ. ಉಡುಪಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು, ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಕಾರ್ಯಕರ್ತರನ್ನು. ಹಾಗೆ ಮಂಗಳೂರಿನಲ್ಲಿ ಕೊನೆಗೆ ಮಾತನಾಡಿದವರು ವಿಶ್ವ ಹಿಂದೂ ಪರಿಷತ್ನ ಮಂಗಳೂರಿನ ಭಾಗದ ಅಧ್ಯಕ್ಷರು ಮತ್ತು ಭಜರಂಗ ದಳದ ಕಾರ್ಯಕರ್ತರು ಆದಂಥ ಶರಣ್ ಪಂಫೆಲ್. ಅವರು ಎಷ್ಟು ಉಗ್ರವಾಗಿ ಅದನ್ನು ವಿರೋಧ ಮಾಡ್ತಾ ಇದ್ರು. ಇದರಲ್ಲಿ ಎರಡು ವಿಷಯವನ್ನು ನಾವು ಗಮನಿಸಬೇಕು. ಈ ಅಂತೂ ಇವಂತೂ ಮುಗಿದು ಹೋಯ್ತು. ಇವತ್ತು ಯಾರೇನೇ ಹೇಳಿ ನಾವು ಹಠಕ್ಕೆ ಬಿದ್ದು ಇದನ್ನು ನಾವು ಗೆದ್ದೇ ಬಿಟ್ವಿ ಅಂತ ಒಂದು ಕಡೆಯಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೀಗಿದ್ರೆ ಒಳಗೊಳಗೆ ಒಂಥರಹದ ಒಂದು ಫೀಲಿಂಗ್ ಇರ್ಬೋದು. ಯಾರಿಗೆ? ಸರ್ಕಾರಕ್ಕೆ. ಸರ್ಕಾರಕ್ಕೆ ಅಂದರೆ ನೀವು ಹೇಳುವಂಥದ್ದು ಯಾಕೆ ಈ ಒಂದು ಕಾರ್ಯಕ್ರಮಗಳಿಗೆ ಜನಪ್ರತಿನಿಧಿಗಳು ಬರಲಿಲ್ಲ ಅನ್ನೋದ್ರ ರೀತಿ ಅಂದರೆ ಮಾಡಬೇಕಿತ್ತು ಮಾಡಬಾರ್ದು ಒಂದು ದ್ವಂದ್ವ ನೀತಿ ಇತ್ತು ಅಂತ ನಿಮಗೆ ಅಂತ ಪ್ರಶ್ನೆ ಉದ್ಭವಿಸುವಾಗುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಹಠಕ್ಕೆ ಬಿದ್ದಾಗ ಕಾಣುತ್ತೆ ಸರ್ಕಾರ. ಅಂದರೆ ಅದು ಎಲ್ಲಿಂದ ಆ ಹಠ ಬಂದಿದೋ ಗೊತ್ತಿಲ್ಲ. ಅಂತೂ ಎಲ್ಲರಿಗೂ ಕೂಡ ಒಂದು ರೀತಿ ಆತ್ಮತೃಪ್ತಿಯಿಂದ ಆತ್ಮಪೂರಕವಾಗಿ ಇದು ಮಾಡಬೇಕನ್ನುವುದು ಕಾಳಜಿ ಇದ್ದಾಗ ಕಾಣುವುದಿಲ್ಲ. ಇದ್ದಿದ್ರೆ ಅವ್ರನ್ನೆಲ್ಲರನ್ನೂ ಪ್ರೀತಿಯಿಂದ ಈ ಕಾರ್ಯಕ್ರಮ ಕರಿತಾ ಇತ್ತು ಅಲ್ವಾ? ಖಂಡಿತ ಕರಿತಿತ್ತು. ಯಾವುದೇ ಕಾರ್ಯ, ನಮ್ಮ ಮನೆ ಕಾರ್ಯಕ್ರಮ, ನಮ್ಮ ದೇಶದ ಕಾರ್ಯಕ್ರಮ, ರಾಜ್ಯದ ಕಾರ್ಯಕ್ರಮ ಪ್ರೀತಿಯಿಂದಾಗ ಬಂದೇ ಬರ್ತಾರೆ. ಎಲ್ಲೇ ಇರಲಿ, ಎಷ್ಟೇ ನಿಮ್ಮ ಕಾರ್ಯ ಬಾಹುಳ್ಯ ಇದ್ರೂ ಕೂಡ ನೀವು ಬಂದೇ ಬರ್ತೀರಿ. ಅದೆಲ್ಲೋ ಒಂದು ಕಡೆ ಬಾರದೆ ಇದನ್ನು ನೋಡಿದಾಗ ಇದು ನಾವು ಬರೀ ಹಿಂದೂ ಮುಸ್ಲಿಂ ಎನ್ನುವ ಪ್ರಶ್ನೆ ಅಲ್ಲ. ಯಾಕೆ ಕೇಳಿದ್ರೆ ನಮ್ದು ಆ ಪ್ರೀತಿ, ವಿಶ್ವಾಸ, ಗೌರವ ಅಲ್ಲಿ ಇಲ್ಲ ಅಂದಾಗ ನಾವು ಹೋಗ್ಬೇಕೋ ಬೇಡುವ ಅಲ್ವಾ? ಖಂಡಿತವಾಗಿ. ನಾವು ಮೊದಲು ಮದುವೆ ಹೇಳುದಿಲ್ಲ, ಈ ಮದುವೆ ಹೋಗದಿದ್ರು ನಡೀತದೆ ನಡೀತದೆ. ಆ ರೀತಿಯ ಖಂಡಿತವಾಗಿ ಆ ರೀತಿಯ ಭಾವನೆ ಬಂದಾಗ ಕಾಣುತ್ತೆ. ಅದನ್ನೇ ಕೆಲವು ಅದ್ರ ಪ್ರತಿಕ್ರಿಯಿಸಿದವರು ಮೊದಲು ಪ್ರತಿಕ್ರಿಯಿಸಿದ್ರಲ್ಲ ಈ ಸರ್ಕಾರದ ವಿರುದ್ಧ ಮಾತಾಡಿದಾರಲ್ಲ, ಅವರ ಭಾವನೆ ಅದೇ. ಏನ್ ಕೇಳಿದ್ ಸರ್ಕಾರಕ್ಕೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ, ನಮ್ಮನ್ನೆಲ್ಲೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಭಾವನೆ ಬರುವುದು ಸ್ವಾಭಾವಿಕತೆ. ಖಂಡಿತ, ಅದು ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ. ಈ ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ. ಸರ್ಕಾರ ಅಂದರೆ ನಮ್ಮ ಜನಪ್ರತಿನಿಧಿ ಜವಾಬ್ದಾರಿ ಇದೆ. ಯಾಕೆ ಇಷ್ಟು ಒತ್ತಾಯದಿಂದ, ಇಷ್ಟು ಬಲತ್ಕಾರದಿಂದ, ಇಷ್ಟು ರಕ್ಷಣೆ ಕೊಟ್ಟು, ಇಷ್ಟು ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅಟ್ಲೀಸ್ಟ್ ಬಂದು ಒಂದು ಕರ್ಟಸಿ ಅಲ್ಲಿ. ಇವ್ರಿಗೆ ಬೇರೆ ಬೇರೆ ಕಾರ್ಯಕರ್ತರು ಇರ್ಬೋದು, ಎಲ್ಲೇ ಇರ್ಬೋದು, ನಮ್ಗೆ ಅದೇ ಮುಖ್ಯ ಅಲ್ಲ. ಅಟ್ಲೀಸ್ಟ್ ಬಂದು ಒಂದು ದೀಪ ಬೆಳಗಿಸಿ ಒಂದು ಎರಡು ಮಾತಾಡಿ ಹೋಗಿದ್ರು ಕೂಡ ಅದು ಚೆಂದ ಕಾಣ್ತಾ ಇತ್ತು. ಖಂಡಿತವಾಗಿ, ಯಾಕೆ ಕೇಳಿದ್ರೆ ನಾವು ಸುಮ್ಮನೆ ಅವರ ಒಂದು ಏನಿದೆ ವೇದನೆಯನ್ನು ಹೇಳ್ಕೊಂಡ್ರಲ್ಲ, ಅದು ನಾವು ಖಂಡಿತವಾಗಿ ಪ್ರತಿಕ್ರಿಯಿಸಲೇಬೇಕಾಗತ್ತದೆ. ಶೆಟ್ರೆ, ಈಗ ಒಬ್ಬರು ಪೊಲಿಟಿಕಲ್ ಅನಾಲಿಸ್ಟ್ ಆಗಿ ಈ ವಿಷಯವನ್ನು ನೀವು ಯಾವ ಥರ ನೋಡ್ತೀರಾ? ಅಂದರೆ ಸರ್ಕಾರ ಟಿಪ್ಪು ಜಯಂತಿಯನ್ನು, ಎಸ್ ವೀಕ್ಷಕರೇ, ನಿಮ್ಮ ಗಮನಕ್ಕೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ನಿಮಗೂ ಅವಕಾಶ ಇದೆ ಕರೆ ಮಾಡಿ. ನೀವು ಇವತ್ತು ನಡೆದಂಥ ಟಿಪ್ಪು ಜಯಂತಿ ಬಗ್ಗೆ ನಿಮಗೆ ಅನಿಸಿದ್ದು ಏನು?
ನೋಡಿದ್ರಲ್ಲ, ವಿಜುವಲ್ಸ್ ಎಲ್ಲ ನೋಡಿದ್ರಲ್ಲ, ಎಲ್ಲಿ ಪ್ರತಿಭಟನೆ ನಡೀತು, ಯಾರು ಪ್ರತಿಭಟನೆ ಮಾಡಿದ್ರು, ಒಟ್ಟಿನಲ್ಲಿ ಟಿಪ್ಪು ಜಯಂತಿ ಹೇಗೆ ನಡೀತು, ಪ್ರಾಯಶಃ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಟೈಟ್ ಸೆಕ್ಯೂರಿಟಿನಲ್ಲಿ ಒಬ್ಬ ಮಹಾನ್ ಪುರುಷನ ಆ ಒಂದು ಜನ್ಮ ಜಯಂತಿಯನ್ನು ಒಂದು ಆಚರಿಸಿದಂಥ ಉದಾಹರಣೆ ನನಗೆಲ್ಲೂ ನೆನಪಿದ್ದಂಗಿಲ್ಲ. ನಿಮಗೆ ಏನಾದರೂ ನೆನಪಿದೆಯಾ? ಖಂಡಿತ ಇಲ್ಲ, ಖಂಡಿತ. ನೀವು ಕರೆ ಮಾಡಬೇಕು ವೀಕ್ಷಕರೇ, ಖಂಡಿತ. ಯಾಕೆ ಅಂತಂದರೆ ಇದು ನಿಮ್ಮ ವೇದಿಕೆ, ನೀವು ಕರೆ ಮಾಡಿ ನಿಮಗೆ ಅನಿಸಿದ್ದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ವೇದಿಕೆ. ಖಂಡಿತ ಕರೆ ಮಾಡಿ, ಟೆಲಿಫೋನ್ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲಿದೆ. ಎಸ್, ಎಲ್ಲಾದರೂ ಈ ಥರ ಇಷ್ಟೊಂದೆಲ್ಲ ಟೈಟ್ ಸೆಕ್ಯೂರಿಟಿ ಮಾಡಿ, ಅಲ್ಲ ಇಷ್ಟೊಂದೇ ಒಂದು ಕಾಳಜಿ ಒಂದು ವಹಿಸಿದ್ದಿದ್ರೆ ಬೇರೆ ಯಾವುದೋ ಬೇರೆ ಬೇರೆ ವಿಷಯಗಳಿಗೆಲ್ಲ ಕಾಳಜಿ ವಹಿಸ್ಕೊಂಡು ಇವರು ಏನೋ ಒಂದು ಮಾಡ್ಬೋದಾಗಿತ್ತು, ಏನೋ ಒಂದು ಸಾಧನೆ ಮಾಡ್ದಂಗಾದ್ರೂ ಆಗ್ತಿತ್ತು. ವಾಟ್ ಈಸ್ ದ, ಮೈ ಕ್ವೆಶನ್ ಇಸ್, ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್? ಯಾವುದೋ ಒಂದು ಕಾರ್ಯಕ್ರಮ ಮಾಡೋದ್ರ ಹಿಂದೆ ಒಂದು ಇಂಟೆನ್ಷನ್ ಇರುತ್ತಲ್ಲ, ಸರ್ಕಾರದ ಉದ್ದೇಶ ಒಬ್ಬ ಪೊಲಿಟಿಕಲ್ ಅನಾಲಿಸ್ಟ್ ಆಗಿ ನೀವು ಹೇಗೆ ಇದನ್ನು ಅನಲೈಸ್ ಮಾಡ್ತೀರಿ ಸರ್? ಅಂದರೆ ಇದು ಮುಖ್ಯವಾಗಿ ನಾನು ಹೇಳುವಂಥದ್ದು, ಇಂಥ ಬಲಾತ್ಕಾರದ ಕಾರ್ಯಕ್ರಮ ಅಗತ್ಯ ಇರಲಿಲ್ಲ. ನಮ್ಮ ಮೂಲತಃ ಮೊದಲೇ ನಿಮಗೆ ಒಂದು ಮಾತು ಹೇಳಿದ್ದೇನೆ, ಏನು ಕೇಳಿದರೆ, ಇವತ್ತು ನಾವು ಪಕ್ಷದ ಹಿನ್ನೆಲೆಯಿಂದ ನೋಡಿದಾಗ ಯಾವುದೇ ಪಕ್ಷ ಇರಬಹುದು, ನಾವು ಹಲವಾರು ಜಯಂತಿಗಳಿಗೆ ನಾವೇ ಕಾರಣಕರ್ತರಾಗಿದ್ದೇವೆ. ಯಾಕೆ ಎಲ್ಲೋ ಒಂದು ಕಡೆ ಹೋಗಿರ್ತೇವೆ, ವಾಲ್ಮೀಕಿ ಅಂತ ಇಟ್ಕೊಳ್ಳಿ, ಯಾರೇ, ನನಗೆ ವಾಲ್ಮೀಕಿ ಇಂಪಾರ್ಟೆಂಟ್ ಅಲ್ಲ, ಟಿಕ್ಕು ಇಂಪಾರ್ಟೆಂಟ್, ಎಲ್ಲ ಒಂದೇ. ಸರ್, ಒಂದು ನಿಮಿಷ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಸರ್. ಹೆಸರು ಮತ್ತೆ ಊರು ಹೇಳಿ ಸರ್, ಮಾತಾಡಿ. ಎಸ್, ಏನಂದ್ರೆ ಸರ್ ಹೆಸರು? ಸರ್, ಯಾಕೋ ಸ್ವಲ್ಪ ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ತೀರಾ ಸ್ವಲ್ಪ? ಇನ್ನು 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 ನೀಟಾಗಿ ಕೇಳಿಸ್ತಿಲ್ಲ ಸರ್. ಸರ್ ಸರ್ ಹೇಳಿ ಹೇಳಿ. ಓಕೆ. ಸರ್, ಯಾಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಆದರೂ ಹೇಳಿ. ನಂಗೆ ನಿಮ್ಮ ಮಾತು ಗೊತ್ತಾಯಿತು. ನೀವು ಹೇಳ್ತಾ ಇರೋದು ಏನಂತಂದರೆ, ಇವರೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಅಂತಂದರೆ, ಆ ಟಿಪ್ಪು ಒಬ್ಬ ಮುಸಲ್ಮಾನ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇವರೆಲ್ಲರೂ ಕೂಡ ವಿರೋಧ ಪಕ್ಷದವರು ಇದನ್ನು ಥ್ಯಾಂಕ್ ಯು. ಕ್ಷಮಿಸಿ, ಯಾಕೋ ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳ್ತಿರ್ಲಿಲ್ಲ, ಬಟ್ ಅವ್ರ ಮಾತು ಗೊತ್ತಾಯ್ತು. ಇವರು BJP ಅವರು ಮತ್ತು ಸಂಘ ಪರಿವಾರದವರೆಲ್ಲ ಮಾಡಿರುವಂಥ ಪ್ರತಿಭಟನೆ, ಟಿಪ್ಪು ಒಬ್ಬ ಮುಸಲ್ಮಾನ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಬೇರೆ ಸಮುದಾಯದವರು ಆಗಿದ್ದಿದ್ರೆ ಅವ್ರು ಇದು ಮಾಡ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇದು ನಾನು ಒಪ್ಪುವುದಿಲ್ಲ. ಯಾಕೆ ಕೇಳಿದರೆ, ಎಲ್ಲೊಂದು ರೀತಿ ಟಿಪ್ಪುರ ಬಗ್ಗೆ ಮೊದಲಿಂದ ಕೂಡ ನಮ್ಮ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಕೂಡ ಟಿಪ್ಪುರ ಬಗ್ಗೆ ಹೇಳ್ತೇವೆ. ಟಿಪ್ಪುವಿನ ಒಂದು ಅಂಶ ನೋಡಿದಾಗ, ಮೊದಲು ಟಿಪ್ಪುವಿನ ಆಡಳಿತ ಏನಿದೆ ಅದು ಉತ್ತಮ ಆಗಿತ್ತು, ಇಲ್ಲಂತ ಅರ್ಥ ಅಲ್ಲ. ಕೊನೆಗೆ ಲಾಸ್ಟ್ ಸ್ಟೇಜ್ ಆಫ್ ಅವನ ಅಡ್ಮಿನಿಸ್ಟ್ರೇಷನ್ ನೋಡುವಾಗ, ಅವನ ಒಂದು ಮನೋ ಇದು ನೋಡುವಾಗ, ಸ್ಥಿತಿ ನೋಡುವಾಗ, ಎಲ್ಲೊಂದು ರೀತಿಯಲ್ಲಿ ನಾವಿವತ್ತು ಕಾಣುವಂಥ ಹಿಂದೂ ವಿರೋಧಿ ಇರಬಹುದು, ಅಥವಾ ಅವನು ಮಾಡಿದಂಥ ಕೆಲವೊಂದು, ಕನ್ನಡ ಪ್ರೀತಿಸ್ತಿದ್ದ ಸುರಿಗೆ ಕನ್ನಡ ಕಲಿತ, ಇಂಗ್ಲೀಷ್ ಕಲಿತ, ಎಲ್ಲ ಕಲ್ತಿದ್ದಾನೆ, ಪರ್ಷಿಯನ್ ಕಲ್ತಿದ್ದಾನೆ, ಕೊನೆಗೆ ಕೊನೆಗೆ ಏನಾಯಿತು ಕೇಳಿದರೆ, ಈ ಕನ್ನಡವನ್ನು ದೂರ ಮಾಡಿದ, ಇಂಗ್ಲೀಷು ದೂರ ಮಾಡಿದ, ಎಲ್ಲವನ್ನು ಪರ್ಷಿಯನ್ಗೆ ಕನ್ವರ್ಟ್ ಒಂದು ರೀತಿಯ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಶುರು ಮಾಡಿದರು. ತನ್ನ ಅಫೀಷಿಯಲ್ಸ್ ಕೂಡ ಪರ್ಷಿಯನ್ ಮಾತಾಡುವಂತ ತಗೊಳ್ಳಿಕ್ಕೆ ಸುರು ಹಿಂದೂಗಳು ತಗೊಂಡಿದ್ರು, ಅವರಲ್ಲಿ ಕೂಡ ಸಾಕಷ್ಟು ಮಿನಿಸ್ಟರ್ಸ್ಗಳು ಅಥವಾ ಅವರ ಸಹಕಾರಕರಾಗಿ ಹಿಂದೂಗಳನ್ನು ತಗೊಂಡಿದ್ರು. ಕೊನೆ ಕ್ರಮೇಣ ಕೊನೆಯ ಹಂತದ ಆಡಳಿತ ಸ್ಥಿತಿ ನೋಡುವಾಗ, ಎಲ್ಲೋ ಒಂದು ರೀತಿಯಲ್ಲಿ ಏನಾಗುತ್ತೆ ಕೇಳಿದರೆ, ಇದೇ ಟಿಪ್ಪು ಅನ್ನುವಂಥದ್ದು ಒಂದು ಹಿಂದೂ ವಿರೋಧಿಯಾಗಿ ಕಾಣ್ತಾ ಹೋಗ್ತಾನೆ ಅವರು ಇತಿಹಾಸದಲ್ಲಿ ನೋಡಿದಾಗ. ಹಾಗಂತ ನೀವು ಕೇಳಬಹುದು, ಅವ್ರು ಹೇಳಿದರು, ನಾವು ಒಪ್ಕೊಳ್ತೇನೆ. ಹಾಗಂತ ನಮ್ಮ ವಿದ್ಯಾರ್ಥಿಗಳಿಗೆ ಟಿಪ್ಪುವಿನ ಒಂದು ಮುಖವನ್ನು ಮಾತ್ರ ತೋರಿಸ್ತಾ ಇದ್ದೇವೆ, ತೋರಿಸಬೇಕು ಒಟ್ಟೆ. ಓಕೆ, ಮೈಸೂರಿನ ಹುಲಿ ಹುಲಿ ಅಂತ ರಾಜ ಅಂತ ತೋರಿಸ್ತೇವೆ, ದೊಡ್ಡ ಹೋರಾಟಗಾರ. ಕೆಲವು ಇತಿಹಾಸಕಾರರು, ಒಬ್ಬರೊಬ್ಬರು ಇತಿಹಾಸಕಾರರು ಅವನು ಒಂದೊಂದು ರೀತಿಯಲ್ಲಿ ಕಂಡಿದ್ದಾರೆ. ಓಕೆ, ಅಯ್ಯೋ, ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಟಿಪ್ಪುವನ್ನು ನಾವು ಗ್ರಹಿಸ್ಕೊಳ್ತಾ ಬಂದಿದ್ದೇವೆ. ಪರ್ಸ್ಪೆಕ್ಟಿವ್ಸ್ ಬೇರೆ ಬೇರೆ, ಖಂಡಿತವಾಗಿ. ಯಾಕೆ ಕೇಳಿದರೆ, ಆ ಕಾಲದಲ್ಲಿ ನೋಡಿದಾಗ ಇಡೀ ರಾಷ್ಟ್ರದ ಒಂದು ಮನಸ್ಥಿತಿ, ಒಂದು ಕಲ್ಪನೆ ನಮ್ಮಲ್ಲಿ ಇರಲಿಲ್ಲ. ಇವನು ನೋಡಿದಾಗ ಟಿಪ್ಪುವಿನ ಒಂದು ಸಾಮ್ರಾಜ್ಯ ಇಷ್ಟು ಚಿಕ್ಕದಾಗಿತ್ತು, ಹಾಗೆ ಎಷ್ಟೋ ಜನ ಟಿಪ್ಪು ಅಂತವ್ರು ಇದ್ದಿದ್ರು ಅಲ್ವಾ. ಆದ ಕಾರಣ ಎಲ್ಲೊಂದು ರೀತಿ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಅಂತ ಹೇಳಿದರೆ, ಇಡೀ ದೇಶದ ಕಲ್ಪನೆಯಿಂದ ಹೋರಾಡಿದ್ದಲ್ಲ, ತನ್ನ ಸ್ಥಾನಕ್ಕೆ ತನ್ನ ಪೀಠಕ್ಕೆ ಬಂದಾಗ ಟಿಪ್ಪು ಏನು ಮಾಡಿ ರಿವೋಲ್ಟ್ ಆಗಿದ್ದಾನೆ ಅಂತ ಮಾತ್ರಕ್ಕೆ ಟಿಪ್ಪುವನ್ನೇ ಒಂದು ರಾಷ್ಟ್ರೀಯ ಹೀರೋ ಆಗಿ ಇವತ್ತು ದಿನಾಚರಣೆ ಮಾಡುವ ಅಗತ್ಯ ಇದೆ ಅನ್ನುವುದು ನಾನು ಒಪ್ಕೊಳ್ಳೋಲ್ಲ. ಯಾಕೆಂದ್ರೆ ಟಿಪ್ಪುವಿನ ಹಾಗೆ ಕೆಲವು ಜನ ಬಂದಿದ್ದಾರೆ, ಹೈದರಾಲಿ ಇದು ಮಾಡ್ಬೋದಿತ್ತಲ್ಲ, ಏನು ತಪ್ಪು ಮಾಡಿದ್ದಾನೆ ಅಲ್ವಾ. ಅಥವಾ ಬೇರೆ ಇನ್ನಿತರ ಇಸ್ಲಾಮಿಕ ರೂಲರ್ಸ್ ತುಂಬ ಜನ ಆಳಿದ್ದಾರೆ, ಅವರು ಕೂಡ ಸಾಧನೆ ಮಾಡಿದ್ದಾರೆ ನಾನೇ. ಅಥವಾ ಮದಕರಿ ನಾಯಕನೂ ಆಳಿದ್ದಾನೆ, ಅವನು ಮಾಡ್ಬೋದು ಇಲ್ಲ ಮುಂದೆ ಅದನ್ನು ಹಬ್ಬಕ್ಕೂ ದಿನಾಚರಣೆ ಮಾಡ್ಬೋದು. ಯಾಕೆ ಕೇಳಿದರೆ, ಇದನ್ನು ನಮ್ಮ ಅವರು ಕೊಟ್ಟ ಕಾಂಟ್ರಿಬ್ಯೂಷನ್ ಒಪ್ಕೊಳ್ಳೋಣ,
ನಾವು ಅದನ್ನು ನೆಗೆಟಿವ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 60-70% ಕಾಂಟ್ರಿಬ್ಯೂಷನ್ ಇದೆ. ಆದರೆ ಇದನ್ನೆಲ್ಲ ತಗೊಂಡು ಬಂದು ಜಯಂತಿ ಮಾಡ್ತೀವಿ ಅಂತ ಹೇಳಿದಾಗ ಅಥವಾ ಸರ್ಕಾರದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಇಂಥ ಸಮಸ್ಯೆಗಳನ್ನು ನಾವು ಮೈ ಮೇಲೆ ಹಾಕೊಂಡಾಗ ಆಗುತ್ತೆ. ಓಕೆ, ಇಲ್ಲಿ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ನಾವು ನೋಡುವಂಥ ದೃಷ್ಟಿಕೋನವನ್ನು ಸ್ವಲ್ಪ ಬದಲು ಮಾಡ್ಕೊಳ್ಬೇಕಾಗಿದೆ. ಮೋಸ್ಟ್ಲಿ ಈಗ ಮತ್ತೆ ಇನ್ನೊಬ್ರು ಮಾತಾಡ್ತಾರೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್, ಹೆಸರು ಹೇಳಿ ಊರೇಳಿ ಮಾತಾಡಿ ಸರ್. ಮೊಹಮ್ಮದ್ ಅವರೇ ನಮಸ್ತೆ. ಯಾವ ಎಲ್ಲಿಂದ? ಕಣ್ಣೂರಿಂದ. ಎಸ್, ಮಾತಾಡಿ ಮಾತಾಡಿ ಮೊಹಮ್ಮದ್ ಅವರೇ. ನೋಡಿ, ಹಿಂದೂ ಮುಸ್ಲಿಂ ಅಂತ ನಮಗೆ ಭೇದ ಇಲ್ಲ, ನಾವು ಒಬ್ಬ ಮುಸ್ಲಿಮೇ. ವೆರಿ ಗುಡ್. ನಾವು ನಮ್ಮ ಊರಲ್ಲಿ ನಾವು ಅಣ್ಣ ತಮ್ಮಂದರಾಗಿದ್ದೇವೆ. ವೆರಿ ಗುಡ್. ಇದು ಮಾಡುದು ಯಾರು? ರಾಜಕೀಯದವರು ಜಾತಿ ತಂದು ಅವ್ರು ಓಟು ಬ್ಯಾಂಕ್ ಮಾತ್ರ. ಇದು ಒಳ್ಳೆ ಮಾತು, ಖಂಡಿತ. ಇದೆಲ್ಲ ಮಾಡುದು ಬಜರಂಗ ದಳದವರು ಮತ್ತೆ ಬಿಜೆಪಿನವರು. ಅವರು ಯಾವುದು ಮುಸ್ಲಿಮ್ಸ್ ಒಂದು ಕಾರ್ಯಕ್ರಮ ಆಗ್ಲಿ ಅದಕ್ಕೆ ಅವರು ಇರೋದು ಉಂಟೇ ಉಂಟು. ನೋಡಿ, ಯಡಿಯೂರಪ್ಪ ಸರ್ಕಾರ ಇರುವಾಗ ವಾಲಿನ್ ಜಯಂತಿ ಅಂತ ಏಕೆ ಮಾಡಿದ್ರು? ಅದಕ್ಕೆ ವಿರೋಧ ಮಾಡ್ಲಿಲ್ಲ. ಟಿಪ್ಪು ಹಾಗೆ ಹೀಗೆ ಅಂತ ಬೈದ್ ಅಂತ ಹೇಳ್ತಾರೆ. ಅತ್ಯಾಚಾರ ಮಾಡಿದವನು ಹಾಗೆ ಹೀಗೆ ಅಂತಲ್ವಾ? ಟಿಪ್ಪು ಒಳ್ಳೆ ಕೆಲಸ ಮಾಡಿದವ, ದೇವಸ್ಥಾನ ಕೆಲಸ ಮಾಡಿದ್ದಾರೆ, ಮಸೀದಿಗೂ ಮಾಡಿದ್ದಾರೆ, ಚರ್ಚಿಗೂ ಮಾಡಿದ್ದಾರೆ. ಮತ್ತೆ ಆವತ್ತಿನ ಕಾಲದಲ್ಲಿ ಕೃಷ್ಣನ್ ಅವರು ಇಂಗ್ಲಿಷ್ನವರಿಗೆ ಸಪೋರ್ಟ್ ಇದ್ರು, ಬ್ರಿಟಿಷ್ ಅವರಿಗೆ. ಅದಕ್ಕೆ ಆವತ್ತು ಶಿಕ್ಷೆ ಕೊಟ್ಟಿರ್ಬಹುದು. ಯಾಕಂದ್ರೆ ಈಗ ನಮ್ಗೆ ನೋಡಿ, ನಮ್ಮ ಗವರ್ಮೆಂಟ್ ಏನಾದ್ರೂ ಅನ್ಯಾಯ ಮಾಡಿ ನಮ್ಗೆ ಶಿಕ್ಷೆ ಕೊಡುದಿಲ್ವಾ? ಅಂದಿನ ರಾಜ ಕೊಟ್ಟಿರ್ಬಹುದು. ಇವರು ಹಾಗೆ ಹೀಗೆ ಅಂತ ಬೈತಾ ಇದಾರಲ್ಲ ನೋಡಿ, ಇವರು ಮುಸ್ಲಿಮ್ಸ್ ಯಾವ ಕಾರ್ಯಕ್ರಮ ಆದ್ರೂ ಎದುರೇ ಬಿಜೆಪಿನವರು. ಆಯ್ತು, ಓಕೆ 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 ಮೊಹಮ್ಮದ್ ಅವ್ರೆ, ಇದೊಂದು ಆಂಗಲ್. ಆದ್ರೆ ಇನ್ನೊಂದು ಆಂಗಲ್ ಅನ್ನ ನೋಡೋಣ. ಇವತ್ತು ನೀವು ನೋಡಿದ್ರಿ ಮಂಗಳೂರು ಉಡುಪಿಯಲ್ಲೆಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಟಿಪ್ಪು ಜಯಂತಿ ಆಚರಣೆ ಆಗಿದೆ. ನಿಮಗೆ ಅನ್ಸುತ್ತಾ ಈ ಕಾರ್ಯಕ್ರಮ ಒಂದು ಕಾಟಾಚಾರಕ್ಕೆ ಮಾಡಿ ಮುಗಿಸಿಬಿಟ್ರಿ ಇವರು ಅಂತ? ಎರಡು ಪಾರ್ಟಿ ಆಗಿ, ಕಾಂಗ್ರೆಸ್ ಆಗಿ ಬಿಜೆಪಿ ಆಗಿ, ಎರಡು ಜನ ಓಟು ಬ್ಯಾಂಕ್ಗಾಗಿ ಜನರಿಗೆ ಬೇಕಾಗಿ ಮಾಡುವ ಕೆಲಸ ಅಲ್ಲ. ಎರಡು ಜನ ಫೈಟ್ ಮಾ ನೋಡಿ. ಅದಕ್ಕೆ ನಾನು ನಮ್ಮ ಇವರು ಸುರೇಂದ್ರನಾಥ್ ಶೆಟ್ಟರ್ಗೆ ನಾನು ಅದಕ್ಕೆ ಅದೇ ಮೊದಲು ಪ್ರಶ್ನೆ ಕೇಳಿದ್ದು, ಅದೇ ನೀವು ಇವತ್ತು ಮಾಡಿದ ಕಾರ್ಯಕ್ರಮದಿಂದ ನಿಮ್ಮ ಸಾಧನೆ ಏನು ಅಂತ. ಇವರು ಕಾಂಗ್ರೆಸ್ ಅವರು ಮಾಡಿದ್ರೆ ಇವರು ಏಕೆ ಗೆಸ್ಟ್ ಮಾಡಬೇಕು? ಈ ಇಬ್ಬರು ಮಾಡುವ ಓಟು ಬ್ಯಾಂಕಿಗೆ ಜನರ ಉಪಕಾರಕ್ಕೆಲ್ಲ ಹಿಂದೂ ಮುಸ್ಲಿಂ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ನಾವು ಅಣ್ಣ ತಮ್ಮಂದ್ರಾಗಿದ್ದೇವೆ. ನಮ್ಮ ಮನೆ ಹತ್ರ ಬನ್ನಿ, ಇಲ್ಲಿ ಕಣ್ಣೂರಿಗೆ. ವೆರಿ ಗುಡ್. ನಮ್ಮ ಮನೆಗೆ ಅವ್ರು ಬರ್ತಾರೆ. ಎಷ್ಟು ಒಳ್ಳೆರು ಇದ್ರಲ್ಲಿ ನಾವು ಇದ್ದೇವೆ ಅಂತ ನೋಡಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಹೀಗೆ ಮುಂದುವರಿಲಿ ಸೌಹಾರ್ದತೆ. ಖಂಡಿತ, ಸಮಪಾಲು ಸಮಬಾಳು. ಖಂಡಿತ ಖಂಡಿತ. ಯಾಕೆ ಒಳ್ಳೆ ಮಾತಾಡಿದ್ರು. ಹೌದು, ಅಂತ ಹೇಳಿದ್ರೆ ಯಾರು ಅಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ಪ್ರಶ್ನೆ ಅಲ್ಲ ಇಲ್ಲಿ. ಯಾಕೆ ಇದೆಲ್ಲ ಆಗ್ತಾ ಇರುವಂತಹದ್ದು, ಈ ದಿನಾಚರಣೆಗಳು, ದಿನಾಚರಣೆಗಳು, ಜಯಂತಿಗಳು ಎಲ್ಲ ಆಗ್ತಾ ಇರೋದು ಅವ್ರು ಹೇಳಿದಾಗೆ ಜಸ್ಟ್ ಫಾರ್ ವೋಟ್ ಬ್ಯಾಂಕ್ ಅಷ್ಟೇ. ಖಂಡಿತ ಅಷ್ಟೇ. ಯಾಕೆ ಅಭಿವೃದ್ಧಿ ಚಿಂತನೆ ಇಲ್ಲ. ನಾನು ಹೇಳ್ತೇನೆ, ಸರ್ಕಾರದ ಮುಂದೆ ಇರಬೇಕಾದ್ದೆ ಅಂತ ಕೇಳಿದ್ರೆ ಅಭಿವೃದ್ಧಿ ಚಿಂತನೆ ಬಿಟ್ರೆ ಜಾತಿಯನ್ನು ಪ್ಲೀಸ್ ಮಾಡುವಂತ. ಇದೇ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಶೆಟ್ರೆ. ಜಾತಿಯಾದ ನಾವು ಒಂದು ಬ್ರೇಕ್ ತಗೊಳ್ಳೋಣ. ಆವಾಗ ಉಡುಪಿಯಲ್ಲಿ ನಡೆದಂತಹ ಜಯಂತಿ ಆಚರಣೆ ಆದ ನಂತರ ಹೊರಗಡೆ ಬಂದು ಮಾಧ್ಯಮದವ್ರ ಜೊತೆ ಮಾತನಾಡಿದ್ರು. ಮೋಸ್ಟ್ಲಿ ಅವರು ಹುಸೇನ್ ಕೋಡಿಬೆಂಗ್ರೆ ಅಂತ ಅನಿಸ್ತಾ ಇದೆ. ಅವರು ಒಂದು ಮಾತನ್ನು ಹೇಳಿದರು, ನೀವು ಈ ಥರದ ಕಾಟಾಚಾರಕ್ಕೆ ಕಾರ್ಯಕ್ರಮವನ್ನು ಮಾಡಿ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥ ಕೆಲಸ ನೀವು ಮಾಡಬೇಕಾಗಿಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಅದೇ ವಿಷಯದ ಬಗ್ಗೆ ನಾವು ಮಾತನಾಡೋಣ. ಮತ್ತು ನೀವು ಕೂಡ ಕರೆ ಮಾಡ್ತೀರಿ ವೀಕ್ಷಕರೇ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು. ಬ್ರೇಕ್ ಆದ್ಮೇಲೆ ಮತ್ತೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿ ಇರುವಂತಹ ವಿಷಯ ಏನು ಅಂತಂದ್ರೆ, ಇವತ್ತು ನಡೆದಂತಹ ಟಿಪ್ಪು ಜಯಂತಿ ಆಚರಣೆ ಇದು ಸರ್ಕಾರದ ಕಾರ್ಯಕ್ರಮ, ಕರ್ನಾಟಕ ಸರ್ಕಾರ ಮಾಡಿರುವಂತಹ ಕಾರ್ಯಕ್ರಮ. ನಾವು ಪರ ವಿರೋಧ ಅಂತ ಖಂಡಿತವಾಗಿಯೂ ಇಲ್ಲ. ಆದರೆ ಸರ್ಕಾರದ ಕಾರ್ಯಕ್ರಮ ನಡೆಯಬೇಕಾಗಿದ್ದು ಹೇಗೆ, ಎಷ್ಟು ಚಂದವಾಗಿ, ಎಷ್ಟು ಸುಂದರವಾಗಿ ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಜನರ ಕಾರ್ಯಕ್ರಮ, ಅದು ಬಿಜೆಪಿ ಅವರದಲ್ಲ, ಕಾಂಗ್ರೆಸ್ ಅವರದಲ್ಲ, ಯಾರದ್ದು ಅಲ್ಲ, ಜನರ ಕಾರ್ಯಕ್ರಮ ಅದು. ಆದರೆ ಜನರನ್ನ ಇಲ್ಲಿ ಒಂದು ಭಯದ ವಾತಾವರಣಕ್ಕೆ ತಳ್ಳಿ ದೂಡಿ ಇದೆಲ್ಲವೂ ಆಗಿ ಏನೇನೋ ಆಗಿ ಗೊಂದಲ ಗೊಂದಲ ಆಗಿ ಗೋಜಲ್ ಗೋಜಲಾಗಿ ಅಂತೂ ಫೈನಲಿ ನಿಟ್ಟುಸಿರು ಬಿಡುವಾಗ ಆಗಿದೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಐ ಆಮ್ ಶ್ಯೂರ್ ಇವತ್ತು ವೇದಿಕೆ ಮೇಲೆ ಕೂತಂಥ ಯಾವ ಜನಪ್ರತಿನಿಧಿಗೂ ಕೂಡ ಮನಸ್ಸಿನಲ್ಲಿ ಹಿತ ಅನ್ನೋದು ಇರಲೇ ಇಲ್ಲ. ಏನಂತೀರಿ? ಖಂಡಿತ, ನೂರಕ್ಕೆ ನೂರು. ಯಾಕೆ ಹೇಳಿದರೆ ಇವ್ರು ಹೇಳಿದಾಗ ಬರಲೇ, ಕೆಲವರು ಬರಲೇ ಇಲ್ಲ, ಬಂದವರಿಗೂ ಕೂಡ ಹಿತ ಇಲ್ಲ. ಹಿತ ಅಂದ ಅರ್ಥ ಏನು ಕೇಳಿದರೆ, ಆ ವ್ಯಕ್ತಿ ಬಗ್ಗೆ ಗೌರವ ಬೇಕು, ವ್ಯಕ್ತಿ ಬಗ್ಗೆ ತಿಳ್ಕೊಂಡಿರಬೇಕು, ಮಾತು ಕಾಳಜಿ ಬೇಕು, ಅದು ಇಲ್ಲವೇ ಇಲ್ಲ. ಅದೇ ಕಾರಣ 15 ನಿಮಿಷದಲ್ಲಿ ಮುಗಿದು ಹೋಗ್ಲಿಕ್ಕೆ ಕಾರಣ ಇದೇನೆ. ಮತ್ತೊಂದು ಹೇಳಿದ್ರೆ, ಇಟ್ಸ್ ನಥಿಂಗ್ ಬಟ್ ಗವರ್ಮೆಂಟ್ ಸರ್ಕ್ಯುಲರ್ ಪ್ರೋಗ್ರಾಮ್ ಉಂಟಲ್ಲ, ಹಾಗೆ ಸುತ್ತೋಲೆ ಕಾರ್ಯಕ್ರಮ ನಾವು ಕರಿತೇವೆ ಕನ್ನಡದಲ್ಲಿ. ಸುತ್ತೋಲೆ ಕಾರ್ಯಕ್ರಮ ಮಾಡಿದ್ದೇವೆ, ನಾಳೆ ಪತ್ರಿಕೆ ಬರ್ತದೆ, ಹಾ ಸಾಕು, ಗಲಾಟೆ ಗೌಜ್ ಆಗ್ಲಿಲ್ಲ, ಓ ಸುರಕ್ಷಿತ, ಟಿಪ್ಪುಗೂ ನೆಮ್ಮದಿ ಸಿಕ್ತಂತ. ನೆಮ್ಮದಿ ನಮಗೂ ಸಿಗ್ಲಿಲ್ಲ, ಟಿಪ್ಪುಗೂ ಇಲ್ಲ, ಸತ್ಯ ಹೇಳ್ಬೇಕಾದ್ರೆ. ಹಲೋ ಹಲೋ
ಹಲೋ ಹಲೋ ಸರ್ ನಮಸ್ತೆ 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 ಹೆಸರು ಹೇಳಿ ಊರೇಳಿ ಮಾತಾಡಿ ಸರ್ ಅಹಮದ್ ಬಶೀರ್ ಸುರತ್ಕಲಿಂದ ನಮಸ್ತೆ ಬಶೀರ್ ಅವರೇ ಮಾತಾಡಿ ಸರ್ ನಮ್ದು ಟಿಪ್ಪು ಜಯಂತಿ ಬಗ್ಗೆ ಮೊನ್ನೆ ಎಂಪಿ ಅವ್ರದೊಂದು ಸ್ಟೇಟ್ಮೆಂಟ್ ಎಲ್ಲ ನೋಡಿದಂಗೆ ಪತ್ರಿಕೆಯಲ್ಲಿ ಮೊನ್ನೆ ನವೀನ್ ಕುಮಾರ್ ಕಟೀಲ್ ಸಾಹೇಬ್ ಬರೆದದ್ದು ಏನ್ ಹೇಳಿದ್ರು ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸುಲ್ತಾನ್ ಟಿಪ್ಪು ಸುಲ್ತಾನ್ ಬದಲಿಗೆ ನಮ್ಮ ಸಿದ್ದರಾಮಯ್ಯರವರು ಒಂದು ಸದ್ದಾಂ ಸುಲ್ತಾನ್ ಅಂತ ಹೇಳಿ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಆಕ್ಚುಲಿ ಸದ್ದಾಂ ಅನ್ನೋದು ಒಂದು ಇರಾನ್ ನಮ್ಮ ಈಗ ಟಿಪ್ಪು ಸುಲ್ತಾನ್ ಜಯಂತಿ ವಾದ ವಿವಾದ ನಡೆದದ್ದು ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದ ಕರ್ನಾಟಕದಲ್ಲಿ ಈಗ ಈ ಸದ್ದಾಂ ಅನ್ನೋದು ಒಬ್ಬ ರಾಜ ಇರ್ತದೆ ಅವ ಇದ್ದದ್ದು ಆಕ್ಚುಲಿ ಇಂಡಿಯಾದವನು ಅಲ್ಲ ಕರ್ನಾಟಕದವನು ಅಲ್ಲ ಯಾವ್ದು ಹೊರ ದೇಶದವರು ಇರಾನ್ ಇರಾಕ್ ಯಾವ್ದು ಒಂದು ಕರೆಕ್ಟ್ ಇದ್ರ ಬಗ್ಗೆ ತಮ್ಮದೊಂದು ಖಂಡಿತ ಖಂಡಿತ ಹೌದು ಸುರೇಂದ್ರನಾಥ್ ಶೆಟ್ಟಿ ಸರ್ ಇದ್ದಾರೆ ಅವರು ಪೊಲಿಟಿಕಲ್ ಅನಾಲಿಸ್ಟ್ ಕೂಡ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಕೂಡ ನೋಡೋಣ ಅವರು ಈ ವಿಷಯವನ್ನು ಯಾವ ಥರ ನೋಡ್ತಾರೆ ಅಂತ ಒಂದು ಒಳ್ಳೆ ಪಾಯಿಂಟ್ ಅನ್ನಿಸಿದ್ರು ಬಶೀರ್ ನಾವು ಒಂದು ಈ ಥರದೆಲ್ಲ ಸ್ಟೇಟ್ಮೆಂಟ್ ಇದೆಯಲ್ಲ ಸರ್ ಯಾರೇ ಹೇಳು ಯಾರಿಗೆ ಹೇಳಿದಾಗ್ರು ವಿರೋಧ ಪಕ್ಷದವ್ರು ಅವ್ರು ಇವ್ರಿಗೆ ಇವರಿಗೆ ಬಟ್ ಒಂಥರ ದ್ವೇಷದ ಒಂದು ಸ್ಟೇಟ್ಮೆಂಟ್ ಅದು ಇವರು ಸಿದ್ದರಾಮಯ್ಯ ಅವರು ಸದ್ದಾಮಿಗೆ ಹೋಲಿಕೆ ಮಾಡಿ ಮಂಗಳೂರಿನ ಸಂಸದರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಪೇಪರಲ್ಲಿ ಇವರು ಬಶೀರ್ ಓದಿದ್ರು ಅದನ್ನು ಹೇಳಿದರು ಅವರು ಅಂದರೆ ಈ ರೀತಿಯಾಗಿ ಒಂದು ಏನೇ ಆಗಲಿ ಕರ್ನಾಟಕದವರು ಹೌದು ದೇಶದವರು ಹೌದು ಟಿಪ್ಪು ಅಂದ ಮೇಲೆ ಅವ್ರನ್ನ ಒಂದು ಸದ್ದಾಮ್ ಹುಸೇನ್ಗೂ ಅಥವಾ ಬೇರೆ ಅದಕ್ಕೆ ಹೋಲಿಸು ಸರಿಯಲ್ಲ ಯಾಕೆ ಕೇಳಿದ್ರೆ 100ಕ್ಕೆ 100 ಒಳ್ಳೆ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಒಂದು 60% ಅವರು ಕೆಲಸ ಮಾಡಿದ್ದಾರೆ ಯಾಕೆ ಅವರಿದ್ದ ಕಾಲ ಯಾವುದು ಟಿಪ್ಪು ಇದ್ದ ಕಾಲ ಯಾವುದು ಅಲ್ವಾ ಈಗ ಟಿಪ್ಪು ಇದ್ದದಲ್ಲ ಅಲ್ಲ ಟಿಪ್ಪು ಇದ್ದ ಕಾಲದಲ್ಲಿ ಅಂತ ತಪ್ಪು ಕೆಲವರು ಮಾಡಿದ್ದಾರೆ ಹಿಂದೂ ರಾಜರು ಮಾಡಿದ್ದಾರೆ ಮುಸ್ಲಿಂ ರಾಜರು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಆದ ಕಾರಣ ಎಲ್ಲೋ ನಮ್ಮ ನೆಲದಲ್ಲಿ ಹುಟ್ಟಿದವರು ಇಲ್ಲೇ ಹುಟ್ಟಿದವರು ಅವರು ನಿಮ್ಗೆ ಗೊತ್ತು ನಮ್ಮ ನೆಲದಲ್ಲಿ ಹುಟ್ಕೊಂಡವರು ಅಂಥವರಿಗೆ ನಾವು ಆ ರೀತಿಯಾಗಿ ಸದ್ದಾಮ್ ಹುಸೇನು ಅಂತ ಒಬ್ಬ ಭಯೋತ್ಪಾದಕರನ್ನು ನಾವು ಹೋಲಿಸುವ ಅಗತ್ಯ ಇರಲಿಲ್ಲ ಅದು ಖಂಡಿತ ಇರಲಿಲ್ಲ ಯಾರೇ ಆಗಲಿ ಅದು ಯಾರು ಸ್ಟೇಟ್ಮೆಂಟ್ ಮಾಡಿದ್ರು ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಒಂದು ಇನ್ನೊಂದು ನನಗೆ ಅನಿಸುತ್ತೆ ನಾವು ತಿಳ್ಕೊಳ್ಬೇಕಾದ್ದು ಎಲ್ಲ ಒಂದು ರೀತಿಯಲ್ಲಿ ನಾವು ಈ ಜಯಂತಿಗಳನ್ನು ದಿನಾಚರಣೆಗಳನ್ನು ಮಾಡುವುದರ ಮೂಲಕ ಅಥವಾ ವ್ಯಕ್ತಿ ಪೂಜೆ ಮಾಡುವುದರ ಮೂಲಕ ಜನರ ಮನಸ್ಸನ್ನು ಒಡಿತಾ ಇದ್ದೇವೆ ಅಂತ ಅನಿಸುತ್ತೆ ಐ ಥಿಂಕ್ ಮುಸಲ್ಮಾನ ಧರ್ಮದಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಅನ್ನೋದು ನಾನು ಕೇಳ್ಕೊಂಡಿದ್ದೇನೆ ಖಂಡಿತ ಯಾಕೆಂದ್ರೆ ಒಂದು ಒಂದು ರೀತಿಯಲ್ಲಿ ಏನು ಒಬೇಬೀಕರಿಸ್ತೇವೆ ಇದು ಉದಾಹರಣೆಗೆ ಇವತ್ತು ಟಿಪ್ಪು ಜಯಂತಿ ಅಂತ ಹೇಳಿದ್ರೆ ಒರೇ ಮುಸ್ಲಿಮರು ಮಾತ್ರ ಬರಬೇಕಾ ಎಲ್ಲರೂ ಹೋಗ್ಬಾರ್ದ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಟಿಪ್ಪುವನ್ನು ಇಡಬಾರ್ದ ಅಥವಾ ಅಲ್ಲಿ ಕಾರ್ಯಕ್ರಮ ಇಟ್ಕೊಳ್ಬಾರ್ದ ಅಂದ್ರೆ ಏನ್ ಮಾಡ್ತಾರೆ ಕೇಳಿದ್ರೆ ಟಿಪ್ಪು ಕಾರ್ಯಕ್ರಮ ನೀವು ಮಾತ್ರ ಬನ್ನಿ ಅಲ್ಲಿ ವಿಶ್ವಕರ್ಮ ಕಾರ್ಯಕ್ರಮ ವಿಶ್ವಕರ್ಮರು ಮಾತ್ರ ಹೋಗಿ ಅಲ್ಲಿ ವಾಲ್ಮೀಕಿ ಕಾರ್ಯಕ್ರಮ ವಾಲ್ಮೀಕಿ ಜನಾಂಗದರು ಹೋಗಿ ಏನಿದೆ ಏನ್ ಕೇಳಿದ್ರೆ ಇಡೀ ದೇಶವನ್ನು ಈ ರೀತಿಯಾಗಿ ದಿನಾಚರಣೆ ಮಾಡೋದ್ರ ಮೂಲಕ ದೇಶವನ್ನು ಒಡಿತಾ ಇದ್ದಾರೆ ಎಲ್ಲಿವರೆಗೂ ಮುಂದಿದ್ದಾರೆ ಕೇಳಿದ್ರೆ ಅಂಬೇಡ್ಕರ್ ಹೆಸರಿನಲ್ಲಿ ನಾವು ಒಡೆದು ಹೋಗ್ತಾ ಇದ್ದೇವೆ ಗಾಂಧಿ ಹೆಸರಿನಲ್ಲಿ ನಾವು ಒಡೆದು ಹೋಗ್ತಾ ಇದ್ದೇವೆ ವಿವೇಕಾನಂದರ ಹೆಸರಿನಲ್ಲಿ ನಾವು ಒಡೆದು ಹೋಗ್ತಾ ಇದ್ದೇವೆ ಅಂದ್ರೆ ಇವರೇ ಯಾರಿಗೂ ಈ ಸದ್ಗತ್ಯ ಅವ್ರಿಗೆ ಮನಃಶಾಂತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಸಿಗೋಲ್ಲ ಸೊ ಗಾಂಧೀಜಿಯವರಿಗೆ ಸಿಗೋಲ್ಲ ವಿವೇಕಾನಂದರಿಗೆ ಸಿಗೋಲ್ಲ ಬಸವಣ್ಣನಿಗೆ ಸಿಗೋ ಯಾರಿಗೂ ಸಿಗೋಲ್ಲ ಯಾಕೆ ಕೇಳಿದ್ರೆ ಅವರು ಈ ರೀತಿಯಲ್ಲಿ ಅವರ ಒಂದು ರೀತಿಯಲ್ಲಿ ವಸುದೇವ ಕುಟುಂಬಕ್ಕೆ ಮನಸ್ಸಿನ ಅವರೆಲ್ಲ ವಿಶ್ವಮಾನವರು ನಾವು ಅಲ್ಪ ಮಾನವರು ಆಗ್ತಾ ಇದ್ದೇವೆ ನಾವು ಯಾಕೆ ಕೇಳಿದ್ರೆ ಇವತ್ತು ಈ ವ್ಯಕ್ತಿಗಳನ್ನು ಈ ನಾಯಕರನ್ನು ನಾವು ಕೆಳಗೆ ತಗೊಂಡು ಹೋಗ್ತಾ ಇದ್ದೇವೆ ನಮ್ಗೆ ಅವ್ರ ಲೆವೆಲ್ಗೆ ಏರ್ಲಿಕ್ಕೆ ಆಗುದಿಲ್ಲ ಸತ್ಯ ಆದ್ರೆ ನಾವು ನಮ್ಮ ಲೆವೆಲ್ಗೆ ಅವ್ರನ್ನ ತರಬಾರ್ದು ನಾನು ಹೇಳ್ಕೊಳ್ಳಿ ಇವತ್ತು ಡಾಕ್ಟರ್ ಶಿವರಾಮಕಾರ ಒಂದೇ ಮಾತಾಡಿದ್ರು ಅವರು ಒಂದು ದೇವರನ್ನುವ ಕೃತಿಯಲ್ಲಿ ಹೇಳ್ತಾರೆ ಮನುಷ್ಯ ದೇವರ ಸ್ಥಾನಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ ಅಂತ ಅವರ ಮಟ್ಟಕ್ಕೆ ಏರ್ಲಿಕ್ಕೆ ಆಗುತ್ತೆ ನಾವೇನ್ ಮಾಡ್ತಿದ್ದೆ ಕೇಳಿದ್ರೆ ಆ ದೇವರನ್ನು ನಮ್ಮ ಮಟ್ಟಕ್ಕೆ ತರುವುದು ನಾವು ತಿನ್ನುವ ಆಹಾರ ಕೋಳಿ ತಿಂತೇನೋ ಮತ್ತೆ ತಿನ್ನೋ ತಿನ್ನಿಸುವುದು ತುಳುವಲ್ಲಿ ಮಾತಾಡ್ತೇನೆ ದೇವರು ತುಳು ಮಾತಾಡುವುದು ನಮ್ಮ ಭಾಷೆ ಅವನ ಆಡಿಸುವುದು ಅಂದ್ರೆ ಏನ್ ಅರ್ಥ ಕೇಳಿದ್ರೆ ದೇವರು ನಮ್ಮ ಮಟ್ಟಕ್ಕೆ ಬರೋಲ್ಲ ನಾವು ಏನು ಪ್ರಯತ್ನ ಮಾಡಬೇಕು ಆ ದೇವರ ಮಟ್ಟಕ್ಕೆ ಏರ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಾನು ಯಾಕೆ ಹೇಳ್ತಿದ್ದೇನೆ ಕೇಳಿದ್ರೆ ಇಲ್ಲಿ ನಾಯಕರುಗಳು ಎಷ್ಟೋ ಮೇಲಿದ್ದಾರೆ ಅವ್ರ ಮಟ್ಟಕ್ಕೆ ನಮ್ಗೆ ಏರ್ಲಿಕ್ಕೆ ಆಗುವುದಿಲ್ಲ ನಾವೇನ್ ಮಾಡ್ತೇವೆ ನಮ್ಮ ಮಟ್ಟಕ್ಕೆ ತಂದು ನಮ್ಮ ಜಾತಿಗೆ ಸೇರಿಸ್ಕೊಂಡು ನಮ್ಮ ಧರ್ಮಕ್ಕೆ ಸೇರಿಸ್ಕೊಂಡು ನಾವು ಆಚರಣೆ ಮಾಡಿ ನಿಮ್ಮನ್ನು ದ್ವೇಷಿಸಿ ನಮ್ಮನ್ನು ಹೊಗಳ್ಕೊಂಡು ಈ ರೀತಿಯಲ್ಲಿ ಮಾಡ್ತಾ ಇದ್ವಿ ಏನು ಇದು ಅಗತ್ಯ ಉಂಟ ಇಂಥ ಕಾರ್ಯಕ್ರಮ ಬಹಳ ಒಳ್ಳೆ ಮಾತನ್ನು ಹೇಳಿದ್ರು ಬಹಳ ಒಳ್ಳೆ ಮಾತನ್ನ ಸುರೇಂದ್ರ ಶೆಟ್ಟರ್ ಹೇಳಿದ್ರು ನಮಸ್ಕಾರ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳಿ ಊರು ಹೇಳಿ ಮಾತಾಡಿ ಸರ್ ಅರುಣ್ ಅಂತ ಊರಿ ನಮಸ್ತೆ ಅರುಣ್ ಅವರೇ ಮಾತಾಡಿ ಕಾಂಗ್ರೆಸ್ ನವರಿಗೆ ಹಿಂದೂ ಮತ್ತೆ ಮುಸ್ಲಿಂ ಒಟ್ಟು ಅಲ್ಲಿ ಇರಬಾರ್ದು ಅಂತ ಅವ್ರದೊಂದು ಆಸೆ ಯಾಕಂದ್ರೆ ಅವರೊಂದು ಇದೊಂದು ವೋಟ್ ಬ್ಯಾಂಕ್ ರಾಜಕೀಯ ಯಾಕಂದ್ರೆ ದೇಶದಲ್ಲಿ ಎಲ್ಲ ಇವರೆಲ್ಲ ಒಂದು 60 ವರ್ಷದಿಂದ ಹಿಂದೂ ಮುಸ್ಲಿಂ ಅನ್ನು ಜಗಳ ಮಾಡಿಸ್ಕೊಂಡು ಇವರ ಬೇಳೆ ಬೇಯಿಸ್ಕೊಂಡು ದಯಿಸಿದ್ರು ಈಗೇನಾದ್ರೆ ಎಲ್ಲರಿಗೂ ಕ್ರಿಶ್ಚಿಯನ್ ಮುಸ್ಲಿಮರು ಹಿಂದೂಗಳಿಗೆಲ್ಲ ಇವರಿಗೆ ಇವ್ರದ್ದು ಬುದ್ಧಿ ಎಲ್ಲ ಗೊತ್ತಾಗಿದೆ ಏನೋ ಇವ್ರಿಗೇನಾದ್ರೆ ಈಗ ಮುಸ್ಲಿಂ ಎಲ್ಲ ಕ್ರಿಶ್ಚಿಯನ್
ಗೊತ್ತಾಗಿದೆ. ಅದಕ್ಕೆ ಇನ್ನಾದ್ರೂ ಇನ್ನು ಸ್ವಲ್ಪ ಇಂಥದೊಂದು ಟಿಪ್ಪು ಅದು ಇದನ್ನು ಮಾಡಿ ಸ್ವಲ್ಪ ಗಲಭೆ ಎಬ್ಬಿಸಿ ಇನ್ನೊಂದು 2018 ಚುನಾವಣೆಗೆ ನಮ್ಗೇನೋ ಲಾಭ ಆಗ್ತದ ಇದ್ರಲ್ಲಿ ಅಂತ ಸ್ವಲ್ಪ ಅವ್ರದೊಂದು ಆಲೋಚನೆ. ಅವರ ಮನಸ್ಸಲ್ಲಿ ಏನಂದ್ರೆ ಈಗ 60 ವರ್ಷ ಹಿಂದ್ಗಡೆ ಮಾಡಿದ ಈಗೆಲ್ಲ ನಿಮ್ಮ ಮಾಧ್ಯಮ ಮತ್ತೆ ಫೇಸ್ಬುಕ್ ವಾಟ್ಸಪ್ ಅದೆಲ್ಲ ಬಂದ ಮೇಲೆ ಇವರು ಹಣೆ ಬರಲ್ಲ ಗೊತ್ತಾಗಿದೆ. ಮತ್ತೆ ಇವತ್ತು ಅವರ ಪ್ರೋಗ್ರಾಮ್ ಅಲ್ಲಿ ಗೊತ್ತಾಗ್ತದೆ ಟಿಪ್ಪು ಜಯಂತಿಗೆ ಏನು ಬೆಂಬಲ ಇದೆ, ಅದಕ್ಕೆ ಏನು ವಿರೋಧ ಇದೆ, ಮತ್ತೆ ಯಾವ ನೈಜ ಮುಸ್ಲಿಮರ ಅಲ್ಲಿ ಯಾರು ಹೇಳಿಲ್ಲ ಟಿಪ್ಪು ಜಯಂತಿ ಮಾಡಿ ಅದು ನಮ್ಮ ನಾಯಕ ಅವನೇ ಯಾರು ಮುಸ್ಲಿಂ ಹೇಳಿಲ್ಲ. ಇವರೇ ಅವನನ್ನು ಬಿಂಬಿಸಿ ಅವನನ್ನು ದೊಡ್ಡ ಹೀರೋ ಮಾಡಿದ್ವಿ. ಯಾಕಂದ್ರೆ ಇವ್ರಿಗೆ ಎಲ್ಲಿದಂತ ಆಸೆ ಅಂದ್ರೆ ಇವ್ರು ದಾವೂದು ಇಬ್ರಾಹಿಂ ಅನ್ನು ಸ್ವಲ್ಪ ಇನ್ನು ಜಯಂತಿ ಮಾಡ್ತಾರೆ ಮುಸ್ಲಿಮರ ಒಲಿಕೆ ಅದು ಸಹ ಮಾಡ್ತಾರೆ. ಯಾರೀಗ ಮುಸ್ಲಿಮರಲ್ಲಿ ತುಂಬಾ ಕಲಿತಿದ್ದಾರೆ ಯಾರು ಅವರ ಇವರದೆಲ್ಲ ಕಾಂಗ್ರೆಸ್ ಇನ್ನು ಏನು ಹೇಳಿದ್ರೆ ನಂಬಲಿಕ್ಕೆ ಸರಿ ಇಲ್ಲ. ಇವತ್ತಿನ ಅವರ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಕರೆಕ್ಟ್ ಗೊತ್ತಾಗಿದೆ. ರೈಟ್ ರೈಟ್ ಅರುಣ್ ಅವರೇ, ಥ್ಯಾಂಕ್ ಯು, ಧನ್ಯವಾದ. ಇವರ ಮಾತಿಗೆ ಪೂರಕವಾಗಿ ನನಗೆ ಹುಸೇನ್ ಮಾತಾಡಿದ್ದು ಮಾತು ಬರ್ತಾ ಇದೆ. ನೀವು ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲ ಈ ಕಾರ್ಯಕ್ರಮ ಮಾಡಿ ಜನರನ್ನು ಮೂರ್ಖ ಮಾಡಿ ನೀವು ನಮ್ಮ ಮುಸಲ್ಮಾನರನ್ನು ಬೇರೆಯವರಿಗೆ ಎತ್ತಿ ಕಟ್ಟುವ ಅಗತ್ಯ ಇಲ್ಲ ಅಂತ. ಐ ಥಿಂಕ್ ವೆರಿ ವ್ಯಾಲಿಡ್ ಪಾಯಿಂಟ್ ಒಂದು ಕಡೆಯಲ್ಲಿ. ಖಂಡಿತ, ಯಾಕೆಂದರೆ ಇವತ್ತು ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಡಿವೈಡ್ ಮಾಡುವುದೇ, ನಾನು ಮೊದಲು ಹೇಳಿದ್ನಲ್ಲ ಹಿಂದೂ ಮತ್ತು ಬೇರೆ ಮೈನಾರಿಟಿ ಮತ್ತು ಮೆಜಾರಿಟಿ ಮಧ್ಯೆ ಒಂದು ಡಿವೈಡ್ ಮಾಡುವ ಕಾರ್ಯಕ್ರಮ ಆಗಿ ಹೋಗ್ತದೆ. ಯಾಕೆ ನಾವು ಒಟ್ಟುಗೂಡಬೇಕಾದ ಕಾರ್ಯಕ್ರಮ. ನಾನು ಸದ್ಯ ಹೇಳಬೇಕಾದ ನಾನು ಹೇಳ್ತೇನೆ, ಇವತ್ತು ನಾವು ಉಡುಪಿಯವರು, ಉಡುಪಿಯ ಬಗ್ಗೆ ಮಾತಾಡ್ತಾ ಹೇಳ್ತೇನೆ ನೋಡಿ, ಇಲ್ಲಿ ಹಾಜಿ ಅಬ್ದುಲ್ ಅಂತ ವ್ಯಕ್ತಿ ನಾವು ಇವತ್ತಿಗೂ ಕೂಡ ನೆನಪಿಸ್ತೇವೆ ಅಲ್ಲ, ಅವರ ಕೊಟ್ಟ ಕೊಡುಗೆ ಎಷ್ಟಿದೆ ಅಲ್ಲ. ಇನ್ನೊಂದು ಯಾಕೆ ನಾನು ಕೇಳ್ತೇನೆ, ಉಡುಪಿಯಲ್ಲಿ ಹಾಜಿ ಅಬ್ದುಲ್ ರನ್ನು ನೆನಪಿಸ್ಕೊಳ್ಬಾರ್ದು ನಾವು ಎಂತ ಒಳ್ಳೆ ಎಂತ ಯಾಕೆ ಕೇಳಿದ್ರೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ, ಬ್ಯಾಂಕ್ ಇರ್ಬೋದು, ಹಾಜಿ ಅಬ್ದುಲ್ ಅಂತ. ಯಾಕಂದ್ರೆ ನಾವು ಟಿಪ್ಪು ಅಂತ ನಾವು ವಿರೋಧಿಸುವ ಅರ್ಥ ಅಲ್ಲ, ಮುಸ್ಲಿಮರು ಯಾರು ವಿರೋಧಿಸೋಲ್ಲ, ಖಂಡಿತ ಇಲ್ಲ. ಯಾಕೆ ಹಾಜಿ ಅಬ್ದುಲ್ ಅನ್ನು ನಾವು ನೆನಪಿಸ್ಕೊಳ್ಬೇಕು, ಹಾಜಿ ಅಬ್ದುಲ್ ದಿನಾಚರಣೆ ಮಾಡ್ತೇವೆ ಎಲ್ಲರೂ ಬರ್ತಾರೆ, ಅವರ ಫಲಾನುಭವಿಗಳು ಎಲ್ಲರೂ ಇದ್ದಾರೆ. ಅವರು ಬರೀ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ದಲ್ಲ, ಹಿಂದೂಗಳಿಗೆ ಕೊಟ್ಟಿದ್ದಾರೆ, ಹಿಂದೂ ಟೆಂಪಲ್ಗೂ ಕೊಟ್ಟಿದ್ದಾರೆ. ಅಂದ್ರೆ ಅಂತದನ್ನು ನಾವು ಬಿಡ್ಬೇಕು. ಯಾಕೆ ಕೇಳಿದ್ರೆ ಜನರ ಮನಸ್ಸನ್ನು ಒಗ್ಗೂಡಿಸುವ ಕಾರ್ಯಕ್ರಮ ಆಗಬೇಕು, ಅದು ಅದು ಪಾಯಿಂಟ್ ಬೇಕಾಗುತ್ತೆ. ಅದು ಬಿಟ್ಕೊಂಡು ಎಲ್ಲೋ ಯಾವ ಶತಮಾನದಲ್ಲಿ ಇದ್ದ ಟಿಪ್ಪು ಅಂತ ನಿಲ್ಲಿಸಿದಾಗ ಅವ್ರ ಬಗ್ಗೆ ಚರಿತ್ರೆ ಬರೆದಿದ್ದು ಸರಿ ಇಲ್ಲ, ಓದಿದ್ದು ಸರಿ ಇಲ್ಲ, ಯಾವುದೂ ಇಲ್ಲ. ಇರಲಿ, ಎಲ್ಲಿ ಮನಸ್ಸನ್ನು ಒಗ್ಗೂಡಿಸುವಂತ ಇಂಥ ಹಾಜಿ ಅಬ್ದುಲ್ರ ಕಾರ್ಯಕ್ರಮ ಮಾಡಿ ಪ್ರತಿ ವರ್ಷ ನಾನು ಬರ್ತೇನೆ ರಿಸೋರ್ಸ್ ಪರ್ಸನ್ ಆಗಿ. ಅದು ಬಾರಿ ಹೇಳಿದ್ರೆ ಎಲ್ಲ ಎಲ್ಲ ಸರ್ವ ಎಲ್ಲ ಜಾತಿ ಜನಾಂಗದ ಎಲ್ಲರೂ ಬರ್ತಾರೆ, ಖಂಡಿತ. ಯಾವುದೋ ಬರ್ಲಿ ನೋಡೋಣ. ಯಾವುದೋ ಅಂದ್ರೆ ಟಿಪ್ಪು ಬಹಳ ಹಿಂದೆ ರೂಲರ್ ಆಗಿದ್ದಿರ್ಬೋದು, ಫೈನ್. ಟಿಪ್ಪು ಸುಲ್ತಾನನ ಬಗ್ಗೆ ಆತ ಇಂಥ ಗ್ರೇಟ್ ವ್ಯಕ್ತಿ ಯಾಕೆ ಅಂತಾನು ಹೇಳಿ ಜನರಿಗೆ, ಖಂಡಿತ ಹೇಳಿ. ನೀವು ಬರೀ ದೀಪ ಹಚ್ಚಿ ನೀವು ಭಾಷಣ ಹೀಗೆ ಬಿಗಿದ ತಕ್ಷಣ ಆಗ್ಲಿಲ್ಲ, ಖಂಡಿತ. ಟಿಪ್ಪು ಸುಲ್ತಾನ ಯಾಕೆ ಗ್ರೇಟ್ ವ್ಯಕ್ತಿ ದಯವಿಟ್ಟು ಹೇಳಿ, ನಾವು ತಿಳ್ಕೊಳ್ಬೇಕು, ವೇದಿಕೆಯಲ್ಲಿ ಹೇಳಬೇಕು, ನಾವು ಅದನ್ನ ಕೇಳಬೇಕು. ವಿನಾಶ್ ಸರ್, ನಾನು ಹೇಳ್ತೇನೆ ನಿಮ್ಗೆ ಏನ್ ಗೊತ್ತುಂಟ, ಇವತ್ತು ಇವರು ಅದನ್ನ ಎಷ್ಟು ಪ್ರಯತ್ನದಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟ್ರಲ್ಲ, ಇವರಲ್ಲಿ ಒಂದು ಮೊರಾಲಿಟಿ ಇರಬೇಕಿತ್ತು. ಏನ್ ಕೇಳಿದ್ರೆ ಟಿಪ್ಪು ಅಂದ್ರೆ ಇಂಥ ವ್ಯಕ್ತಿತ್ವ ಅಂತ ಜನರಿಗೆ ಹೇಳುವಂತ ಇದು ಮಾಡಬೇಕಿತ್ತು, ಅದು ಹೇಳಿ. ಮತ್ತೆ ಕಾರ್ಯಕ್ರಮ ಮಾಡಿದ ತಕ್ಷಣ ಟಿಪ್ಪು ಗ್ರೇಟ್ ಆಗುವಲ್ಲ, ಟಿಪ್ಪಿನ ವ್ಯಕ್ತಿತ್ವ ಏನಿದೆ, ಖಂಡಿತ. ಟಿಪ್ಪಿನಲ್ಲಿ 60% ವ್ಯಕ್ತಿತ್ವ ಚೆನ್ನಾಗಿದೆ, ಅಟ್ ಲೀಸ್ಟ್ 40 ಹೇಳುದು ಬೇಡ, 60 ಅವ್ರಿಗೆ ಜನರಿಗೆ ಹೇಳ್ಬೇಕಿತ್ತಲ್ಲ. ಪ್ರಪಂಚದಲ್ಲಿ ಯಾರು ಸುಭಗ್ರಲ್ಲ ಬಿಡಿ, ಯಾರು ಕೂಡ ಸಂಭವಿತರಿಲ್ಲ. ಆದ್ರೆ ಅಟ್ ಲೀಸ್ಟ್ 60% ಇರುವ ವ್ಯಕ್ತಿತ್ವವನ್ನು ಆದ್ರೂ ಇವರು ಅನಾವರಣಗೊಳಿಸಬೇಕಿತ್ತು. ಅದನ್ನು ಬಿಡದೇ ಬರೇ ಒಂದು ಜ್ಯೋತಿ ಬೆಳಗಿಸುವ ಅನಾವರಣ ಕಾರ್ಯಕ್ರಮ ಆಗಿ ಮುಗ್ದಿದೆ ಅಷ್ಟೇ, ಮತ್ತೇನಾಗ್ಲಿ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಮತ್ತೆ ನಿಮ್ಮ ಹೆಸರು ಹೇಳಿ, ಮತ್ತೆ ಊರು ಹೇಳಿ, ಮಾತಾಡಿ ಸರ್. ಸರ್ ಸರ್ ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ನಾನು ಅಬ್ದುಲ್ ರಹಿಮಾನ್, ಸುಳ್ಳಿ ಅಂತೇಳಿ. ನಮಸ್ತೆ ರಹಿಮಾನ್ ಅವರೇ, ನಮಸ್ಕಾರ, ಮಾತಾಡಿ. ಒಂದು ಸರ್ಕಾರಿ ಕಾರ್ಯಕ್ರಮ ಉಂಟಲ್ಲ, ಅದರಲ್ಲಿ ಈಗ ಪ್ರತಿಕ್ರಿಯೆ ಮಾಡುವುದು ಎಲ್ಲವೂ ಮಾಡುವುದು, ಆದರೆ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡುವಾಗ ಅದು ಒಂದು ಈಗ ಒಂದು ವಿರೋಧ ಪಕ್ಷದವರು ಮಾಡುವಂತದ್ದು, ಯಾಕೆಂತ ಹೇಳಿದ್ರೆ ಅವರು ಒಂದು ಒಬ್ಬ ಮುಸಲ್ಮಾನ ಅಂತ ಎಂಬ ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ ಹೊರತು ಒಬ್ಬ ಆದರ್ಶ ಪುರುಷ ಅಂತ ಎಂಬ ವಿಷಯದ ಬಗ್ಗೆ ಮಾಡುದಿಲ್ಲ. ಯಾಕಂದ್ರೆ ಆದರ್ಶ ಪುರುಷ ಅಲ್ಲ ಅಂತ ಹೇಳಿ ಕೆಲವು ಕಡೆ ಅಲ್ಲ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನೊಂದು ಹೇಳ್ತಾ ಇರೋದು, ಒಂದು ಸರ್ಕಾರಿ ಕಾರ್ಯಕ್ರಮ ಆಗುವಾಗ ಅದಕ್ಕೆ ಒಂದು ಪ್ರತಿಕ್ರಿಯೆ ಇರ್ತೇ ಇರ್ತದೆ ಇದಿರಲಿ, ಅಂದ್ರೆ ಅದಕ್ಕೆ ಒಂದು ಸರ್ಕಾರದ ಇದಕ್ಕೆ ಅವರು ವಿರುದ್ಧವಾಗಿ ಎಲ್ಲಾ ಕಡೆ ಒಂದು ಎಲ್ಲ ಒಂದು ನಮ್ಮ ಸಾಮಾನ್ಯರ ಮನಸ್ಕರ ಮೇಲೆ ಇವರು ಒಂದು ದಬ್ಬಾಳಿಕೆ ತರ ಮಾಡುವುದು ಸರಿಯಲ್ಲ. ಒಂದು
ಮತ್ತೆ ಯಾಕಂದ್ರೆ ಈಗ ಜಯಂತಿ ನೋಡಿ, ಈಗ ಜಯಂತಿಗ ಇವರು ಟಿಪ್ಪು ಸುಲ್ತಾನಕ್ಕೆ ಸಿದ್ದರಾಮಯ್ಯ ಅವರು ಈ ಒಂದು ಜಯಂತಿ ಮಾಡ್ತಾರೆ ಅಂತ ಹೇಳಿ ದೊಡ್ಡ ಒಂದು ವಿಷಯ ಮಾಡಿದ್ರು. ಆದ್ರೆ ಈ ಹಿಂದೆ ನೋಡಿ, ಈಗ ಅದೊಂದು ಜಾತಿಗೆ ಸೀಮಿತ ಅಂತ ಹೇಳಿ, ಅವ್ರು ವಾಲ್ಮೀಕಿ ಜಯಂತಿ, ಕನಕ ಜಯಂತಿ, ಬಸವ ಜಯಂತಿ, ಇದಕ್ಕೆ ಅವರು ನಿಮ್ಮ ಗೆಸ್ಟ್ ಅವರು ಹೇಳಿದ್ರಲ್ಲ, ಯಾವ ಜಯಂತಿ ಸಹ ನಾನು ಹೇಳಿದ ಆ ಜಾತಿಗೆ ಸೀಮಿತವಾಗಿ ಮಾಡುದು ಬೇಡ. ಒಬ್ಬ ಒಬ್ಬ ಎಲ್ಲರಿಗೆ ಸಮಾನ ಮನಸ್ಕರು ಎಲ್ಲರೂ ಒಟ್ಟಿಗೆ ಸೇರಿಸಿ ಹಾಕುವಂತ ಆಚರಣೆಯನ್ನು ಮಾಡ್ಲಿ. ಆದ್ರೆ ಇದನ್ನು ಬರೀ ನಾವೊಂದು ಕಾಂಗ್ರೆಸ್ ಸರ್ಕಾರಿಗೆ ಮಾಡಿದೆ, ಈ ಬಿಜೆಪಿ ಸರ್ಕಾರ ಬಸವ ಜಯಂತಿ ಮಾಡಿತ್ತು, ಅದು ಜಯಂತಿ ಮಾಡಿತ್ತು ಅಂತ ಹೇಳಿ ಅವರ ಮೇಲೆ ಯಾರು ಈಗ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಹೇಳುದೊಂದು ಟಿಪ್ಪು ಸುಲ್ತಾನ ವಿಷಯದಲ್ಲಿ ಇಂಥ ಒಂದು ಇದಿರುವಾಗ ಅದೊಂದು ಎಲ್ಲರನ್ನು ಒಟ್ಟಿ ಸೇರಿಸಿ ಮಾಡಿದ್ರೆ ಒಳ್ಳೇದಿತ್ತು. ಆದ್ರೆ ಇದು ಮಾಡಿದ್ದಾರೆ, ಮಾಡಿದ ನಂತರ ಈಗ ಅದನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ, ಮಾಡುದಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ರೆ, ಇನ್ನು ಹಿಂದೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಮಾಡಿದಂತ ಅನೇಕ ಜಯಂತಿಗಳು ಸಹ ಅದು ಕಷ್ಟಕ್ಕೆ ಬರ್ತದೆ. ಹಾಗೆ ನಮ್ಮ ಗೆಸ್ಟ್ ಹೇಳಿದ್ರಲ್ಲ, ಒಳ್ಳೆ ಒಂದು ವಿಚಾರ. ಅದರಿಂದ ಈ ಒಂದು ಟಿಪ್ಪು ಜಯಂತಿ ಸರ್ಕಾರ ಮಾಡಿದೆ, ಅದು ಇನ್ನು ಒಳ್ಳೆಯ ಕಾರ್ಯಕ್ರಮ ಮೂಲಕ ಜನಕ್ಕೆ ತಲುಪುವಂತ ಕಾರ್ಯಕ್ರಮ ಮಾಡ್ಲಿ, ಹೊರತು ಬರೀ ಮುಸಲ್ಮಾನರಿಗೆ ಸೀಮಿತವಾಗಿ ಮಾಡುದು ಬೇಡ ಅಂದ್ರೆ ಅದು ಈಗ ಈಗ ಈ ಪರಿಸ್ಥಿತಿಯಲ್ಲಿ ಹಾಗೆ ಆಗಿದೆ, ಆಗ್ಬಾರ್ದು ಅಂತೇಳಿ ನನ್ನ ಒಂದು. ಐ ಥಿಂಕ್ ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ ರೈಮಾನ್ ಅವರೇ. ಸುಳ್ಯದಿಂದ ಮಾತನಾಡ್ತಿರೋದಲ್ಲ ನೀವು? ಓಕೆ ಓಕೆ, ಬಹಳ ದೂರದಿಂದ ಕರೆ ಮಾಡಿದಿರಿ. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ಮಂಡಿಸಿದಕ್ಕೆ, ಬಹಳ ಚೆನ್ನಾಗಿ ಮಾತನಾಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ವೆರಿ ವ್ಯಾಲಿಡ್. ಖಂಡಿತ ಖಂಡಿತ ಖಂಡಿತ, ಅವರಿಗೂ ಕೂಡ ಮನಸ್ಸಿಗೆ ಗಾಸಿ ಆಗಿದೆ, ನೋವು ಆಗಿದೆ. ಯಾಕೆ ಕೇಳಿದ್ರೆ ನಾವು ಎಲ್ಲೋ ಇವರ ಹೆಸರಿನಲ್ಲಿ ಒಡೆದು ಹೋಗ್ತಾ ಇದ್ದೇವಲ್ಲ ಅಂತ. ಯಾಕೆ ಕೇಳಿದ್ರೆ ನಿಜಕ್ಕೂ ಹೇಳಬೇಕಾದ್ರೆ ಅವಿನಾಶ್, ಹಿಂದೂ ಮುಸ್ಲಿಂ ಯಾರು ನಮ್ಮಲ್ಲಿ ಏನು ಪರಿಭೇದ ಇಲ್ಲ. ಇಲ್ಲ, ನಾವು ಕ್ಲಾಸಿಗೆ ಹೋಗ್ತೇವೆ, ನಮ್ಮ ಮನೆ ಸುತ್ತ ನೋಡ್ತೇವೆ, ನಮಗೇನಿಲ್ಲ. ಇದೆಲ್ಲ ಬರುವುದೆಲ್ಲಿಂದ ಕೇಳಿದರೆ, ನಮಗೆ ಬೇಡದ ಇದ್ದ ಉಂಟಲ್ಲ, ಈ ರಾಜಕೀಯ ವ್ಯವಸ್ಥೆಯಿಂದ ಬರ್ತಾ ಇದೆ ನೋಡಿ, ಇದು ದೊಡ್ಡ ದುರಂತ. ನಾನು ಹೇಳ್ತೇನೆ, ರಾಜಕೀಯ ವ್ಯವಸ್ಥೆ ಇದು. ಯಾಕೆಂದ್ರೆ ವೋಟ್ ಬ್ಯಾಂಕ್ ಇವತ್ತು ರಾಜಕೀಯ ವ್ಯವಸ್ಥೆ ಅಂದರೆ ಏನಾಗಿದೆ ಕೇಳಿದರೆ, ಅಧಿಕಾರ ಮುಖ್ಯವರಿಗೆ ಇವತ್ತು ಅಧಿಕಾರ ಮುಖ್ಯ ಆಗಿದೆ. ಜಾತಿ ಹೆಸರಿನಲ್ಲಿ, ಮತಿ ಹೆಸರಿನಲ್ಲಿ, ಇಂಥ ದಿನಾಚರಣೆಗಳ ಹೆಸರಿನಲ್ಲಿ ಮತ್ತೇನಿಲ್ಲ, ಅಭಿವೃದ್ಧಿ ಇಲ್ಲ. ಆ ಮಕ್ಕಳಿಗೆ ಎಷ್ಟೋ ಜನ ಅವಿದ್ಯಾವಂತರಿದ್ದಾರೆ, ಪ್ರತಿ ಜಾತಿ ಧರ್ಮದಲ್ಲಿ ಅವಿದ್ಯಾವಂತರಿದ್ದಾರೆ. ಅವರಿಗೆ ಶಿಕ್ಷಣ ಕೊಡುವಂಥ ಕಾರ್ಯಕ್ರಮ ಇವ್ರ ಹತ್ರ ಇಲ್ಲ, ಆಹಾರ ಕೊಡುವಂಥದ್ದಿಲ್ಲ, ಸಂಸ್ಕಾರ ಕಲಿಸುವಂಥದ್ದಿಲ್ಲ. ಬರೇ ಜಯಂತಿ ಮಾಡಿ ಒಂದು ದಿನ ಬೆಳಕು ಬೆಳಗಿಸಿ ಹೋದ್ಬಿಟ್ರೆ ಆಯ್ತು, ಎಲ್ಲ ನಾವು ಅಭಿವೃದ್ಧಿ ಹೊಂದಾಗಿ. ಅಂದ್ರೆ ಖಂಡಿತವಾಗಿ, ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಏನ್ ಹೇಳ್ತಾರೆ, ಅದನ್ನು ಅರ್ಥಹೀನವಾದಂತಹ ಕಾರ್ಯಕ್ರಮಗಳೇ ಆಗ್ತಿವೆ. ಯಾವುದೇ ಜಯಂತಿ ಇಟ್ಕೊಳ್ಳಿ, ಯಾವುದೇ ಜಯಂತಿ, ನೂರಕ್ಕೆ ನೂರು ಟಿಪ್ಪು ಅಂತಲ್ಲ, ಕನಕ ಜಯಂತಿ, ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಗುರುನಾನಕ್, ಎಲ್ಲ ಜಯಂತಿಗಳು ಬರೇ ವೈ ಜಯಂತಿ ಅಷ್ಟೇ ಅಲ್ಲ. ಅವರು ಎಂತ ಎಲ್ಲ ಗ್ರೇಟ್ ವ್ಯಕ್ತಿಗಳು, ಅವರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೊಂದು ಯೋಗ್ಯತೆ ಇಲ್ಲ, ನಮಗೆ ಯೋಗ್ಯ ಸಾಮರ್ಥ್ಯವೂ ಇಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಒಂದ್ ತಿಂಗಳು ಹಿಂದೆ ಆಯ್ತು, ಆ ಮಹಾನ್ ಸಂತನ ಬಗ್ಗೆ, ಪುರುಷನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ನಮಗೆ ಬೇಕು. ಅಟ್ ಲೀಸ್ಟ್ ಅವ್ರು ಹೇಳಿದಂತ ಅವರ ಆ ಪ್ರಿನ್ಸಿಪಲ್ ಅನ್ನ ಒಂದು ಹೆಜ್ಜೆ ನೀವು ಅದ್ರಲ್ಲಿ ನಡೀರಿ. ಖಂಡಿತ, ಅವಾಗ ನಮ್ಗೊಂದು ಮೊರಾಲಿಟಿ ಇದೆ ಅವ್ರ ಬಗ್ಗೆ ಮಾತಾಡುವಂತದ್ದು. ನಾನು ಹೇಳ್ತೇನೆ, ಅವ್ರ ಬಗ್ಗೆ ಮಾತಾಡೋ ಮೊರಾಲಿಟಿಯೇ ಇಲ್ಲ ನಮಗೆ. ಆ ಎಲ್ಲ ಜಯಂತಿಗೂ ಎಲ್ಲರೂ ಬರಲಿ, ಒಬ್ಬ ಹಿಂದೂ ಬರಲಿ, ಒಬ್ಬ ಕ್ರೈಸ್ತ ಬರಲಿ, ಒಬ್ಬ ಮುಸಲ್ಮಾನ ಬರಲಿ, ಎಲ್ಲರೂ ಬರಲಿ. ಇದು ಒಂದೊಂದು ಜಾತಿಗೆ ಸೀಮಿತವಾಗಿ ಯಾರ್ಯಾರನ್ನು ಓಲೈಸೋದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಅನಾಲಿಸಿಸ್ ಮಾತ್ರ ಈ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ನಡೀತಾ ಇದೆ ವೀಕ್ಷಕರೇ. ಅದನ್ನು ಹೊರತುಪಡಿಸಿ ಇದಕ್ಕೆ ಪರ ವಿರೋಧ ಅನ್ನೋದು ನಮ್ಮದಲ್ಲ, ನಾವೊಂದು ಮಾಧ್ಯಮವಾಗಿ ನ್ಯೂಟ್ರಲಿ ಮಾತನಾಡ್ತಿದ್ದೇವೆ. ಇಲ್ಲಿ ನಡೆದಂಥ ಎಲ್ಲ ವಿಚಾರದ ಬಗ್ಗೆ ಒಂದು ಅನಾಲಿಸಿಸ್ ಮಾತ್ರ ಇಲ್ಲಿ ನಡೀತಾ ಇದೆ. ಈಗ ಒಂದು ಸಣ್ಣ ಬ್ರೇಕ್ ಇದೆ, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರೆದಿದೆ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಪ್ರಚಲಿತ. ಪ್ರಚಲಿತದಲ್ಲಿ ಇವತ್ತು ಟಿಪ್ಪು ಜಯಂತಿಯ ವಿಚಾರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಪ್ರೊಫೆಸರ್ ಡಾಕ್ಟರ್ ಸುರೇಂದ್ರನಾಥ್ ಶೆಟ್ಟಿಯವರು. ನಮಸ್ಕಾರ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಟಿಪ್ಪು ಜಯಂತಿ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಮಾನ್ಯ ಬಿ ರಮಾನಾಥ್ ರೈ ಅವರು ಮಾತನಾಡಿದ್ದಾರೆ, ಟಿಪ್ಪುವಿನ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಮಾನ್ಯ ಮಂತ್ರಿಗಳು ಏನು ಹೇಳಿದರು ಅಂತ ನಾವು ನೋಡಬೇಕಾಗಿದೆ. ದಯವಿಟ್ಟು ತೋರಿಸಿ ಪ್ಲೀಸ್. ಎಷ್ಟು ಬಲಿದಾನ ಆಗಿರ್ತಕ್ಕಂಥದ್ದು ಎಲ್ಲ ಧರ್ಮದ ಜನ, ಎಲ್ಲ ಜಾತಿ ಜನ, ಎಲ್ಲ ಭಾಷೆ ಜನ ಇವತ್ತು ಆ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ, ನಾನು ಆ ವಿಷಯವನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದು. ಇವತ್ತು ಇತಿಹಾಸವನ್ನು ತಿಂತಕ್ಕಂಥದ್ದು, ಉದಾಹರಣೆಗೆ ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಎಷ್ಟೋ ವರ್ಷ ಕಾಲ ಜೈಲಲ್ಲಿ ಇದ್ದು ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ಅವರು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಲ್ಲ, ಅವರಿಗೆ ಈ ದೇಶದ ಸ್ವಾತಂತ್ರ್ಯ ಬೇಕು ಅಂತ ಹೇಳುವಂತ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂತು. ಎಷ್ಟೋ ಜನ ಅಧಿಕಾರ ಸಿಗುತ್ತೆ ಅಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥವರಲ್ಲ, ಅವರು ಹೋರಾಟ ಮಾಡಿರ್ತಕ್ಕಂಥ ದೇಶಕ್ಕಾಗಿ. ಆದರೆ ಅಂಥವ್ರನ್ನು ಕೂಡ
ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ಮಾಡ್ತಾರೆ. ಅಂದ್ರೆ ನೆಹರು ಕುಟುಂಬವನ್ನೇ ತಪ್ಪು ಜನರು ಅಂತ ಪ್ರತಿಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಈ ಸಮಾಜದಲ್ಲಿ ಮಾಡ್ತಕ್ಕಂಥ ನಾವು ನೋಡ್ತೇವೆ. ಆದರೆ ಒಂದು ವಿಚಾರ, ಸ್ವಾತಂತ್ರ್ಯಕ್ಕಾಗಿ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ನೋಡಿಸ್ತಕ್ಕಂಥ ನಮ್ಮ ಧರ್ಮ ಕರ್ತವ್ಯ ಅಂತ ಹೇಳ್ತಕ್ಕಂಥ ನಿಲೆ ನಾವು ಈ ಮಾತನ್ನು ಮಾಡ್ತಾ ಇದ್ದೀವಿ. ಇವತ್ತು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಬ್ರಿಟಿಷರ ಸೈನ್ಯ ಅಂತ ಹೇಳಿದ್ರೆ ಎಲ್ಲಾ ಬ್ರಿಟಿಷರೇ ಬಂದು ಇಲ್ಲಿ ಸೈನಿಕರು ಇದ್ದಂತಲ್ಲ. ಇವತ್ತು ನಾನು ಒಂದು ವಿದೇಶ ಬ್ರುಸೆಲ್ಸ್ ಹೋಗಿದ್ದಾನೆ ಬೆಲ್ಜಿಯಂ, ಅಲ್ಲಿ ಒಂದು ಎಲ್ಲ ಇರು ಇದು ವಾರ್ ಯುದ್ಧದಲ್ಲಿ ಮಡಿದವ್ರದ್ದು ಇದಿತ್ತು, ಅವ್ರನ್ನ ಇದು ಮಾಡಿರ್ತಕ್ಕಂಥ ವಾರಿಯರ್ಸ್ ವಾರಿಯರ್ಸ್ ಅವರದ್ದು ಎಲ್ಲ ಅವರ ಸ್ಪರ್ಶ ಅಂತಕ್ಕಂಥ ವೀರ ವೀರ ವಾರ್ ವಾರ್ ಎಸ್ ಸರ್ ಒಂದು ನಿಮಿಷ ಒಬ್ರು ಮಾತಾಡ್ತಾರೆ ನಂತರ ನಾವು ಮಾತಾಡುವ. ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ ಊರು ಹೇಳಿ ಮಾತಾಡಿ ಸರ್. ನಿಮ್ಮ ಹೆಸರು ಹೇಳಿ ಊರು ಹೇಳಿ ಮಾತಾಡಿ. ರಮೇಶ್ ಕಾವೂರಿಂದ. ರಮೇಶ್ ಅವರೇ ನಮಸ್ಕಾರ, ಮಾತಾಡಿ ಸರ್. ಹೇಳಿ. ಸ್ವಲ್ಪ ಮಾತಾಡಿದ್ರೆ ಖಂಡಿತ ಇಲ್ಲ, ನೀವು ಮಾತಾಡ್ತಿದ್ದೀರಿ, ನಾನು ಆಂಕರ್ ಮಾತಾಡ್ತಿರೋದು. ಮಾತಾಡಿ ಸರ್. ಹೇಳಿ. ಅಲ್ಲ ಈಗ ಹೇಳಿ ಟಿಪ್ಪು ಜಯಂತಿ ಅದು ನಿಜವಾಗಿ ಆಗ್ಬಾರ್ದು. ಅಂದ್ರೆ ಅವ ನಮ್ಮ ಭಾರತ ದೇಶಕ್ಕೆಲ್ಲ ಅನ್ಯಾಯ ಮಾಡಿದವ. ಎಲ್ಲಿ ಓದಿದ್ರಿ ಸರ್? ಆಗಿಲ್ಲ, ಎಲ್ಲ ನಾವು ನೋಡ್ತೇವೆ, ನಾವು ಓದುವಾಗ ಕೇಳಿದೇವಲ್ಲ. ನೀವು ಕೇಳ್ಪಟ್ಟಿದ್ದೀರಿ. ಟಿಪ್ಪು ಅಂದ್ರೆ ನಮ್ಮ ಇಂಡಿಯಾವಲ್ಲ, ಪರ್ಷಿಯನ್. ಪರ್ಷಿಯನ್ ಅವ ಇಲ್ಲಿ ಜಾಜಿ ಮಾಡಬಾರ್ದಲ್ಲ ಸರ್. ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ರಮೇಶ್ ಅವರೇ. ಎಸ್ ಸರಿ, ಮುಖ್ಯವಾಗಿ ನಮ್ಮ ರೈ ಮಿನಿಸ್ಟರ್ ಮಾತಾಡಿದ್ದವರು ಸ್ವಲ್ಪ ನೋಡಬೇಕಾಗುತ್ತೆ. ಅಂದರೆ ನನಗನಿಸುತ್ತೆ ರೈ ಅವರ ಮೊದಲು ಮಾತು ಕೇಳಿದಾಗ ಕ್ಲಿಪ್ಸ್ ನೋಡಿದಾಗ ನನಗನಿಸುತ್ತು ನಾವು ಯಾರ ದಿನಾಚರಣೆ ಮಾಡ್ತಾ ಇದ್ದೀವಿ ಅನ್ನೋ ಬಗ್ಗೆ ನನಗೆ ಸಂಶಯ ಬರ್ತಾ ಇದೆ. ನಾವು ಟಿಪ್ಪು ಜಯಂತಿ ಮಾಡ್ತಾ ಇದ್ದೇವ, ಜವಾಹರ್ಲಾಲ್ ನೆಹರು ದಿನಾಚರಣೆ ಮಾಡ್ತಾ ಇದ್ದೇವ, ಅಥವಾ ಕಾಂಗ್ರೆಸ್ ದಿನಾಚರಣೆ ಮಾಡ್ತಾ ಇದ್ದೋ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ ಒಂದು ಎರಡೇ ಎರಡು ಮಾತು ಟಿಪ್ಪು ಇರೋ ಬಗ್ಗೆ ಒಂದು ಹಾಗೆ ಆಡಿದರೆ ಅದರಷ್ಟು ಖುಷಿ ಮತ್ತು ನನಗೆ ಮತ್ತೊಂದು ಕೊಡ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಟಿಪ್ಪುವನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ಜವಾಹರ್ಲಾಲ್ ನೆಹರುವನ್ನು ತಗೊಂಡು ಬಂದು ರಾಷ್ಟ್ರೀಯ ನಾಯಕರೆಲ್ಲ ತಗೊಂಡು ಬಂದು ಟಿಪ್ಪುವಿಗೆ ಒಂದು ಮುಟ್ಟಿದ್ದಾರೆ, ನಮ್ಮನ್ನು ಸಲ್ಲಿಸಿದ್ದಾರೆ. ಅಂದರೆ ನಾನು ಯಾಕೆ ಕೇಳಿದರೆ ನಾವು ಟಿಪ್ಪುವಿನ ಬಗ್ಗೆ ತಿಳ್ಕೊಳ್ಳಿಲ್ಲ ಅನ್ನೋದು ಖಾತ್ರಿ. ನೂರಕ್ಕೆ ನೂರು ಟಿಪ್ಪುವಿನ ಬಗ್ಗೆ ತಿಳ್ಕೊಳ್ದೇನೆ ವೇದಿಕೆಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ, ಒಂದು ಒಳ್ಳೆಯ ರಾಷ್ಟ್ರೀಯ ಮಾತನ್ನು ಹೇಳಿದ್ದೇವೆ ಅಂತ ಹೇಳಿ ಬಿಡಿಸ್ಬಿಟ್ಟು ಬಿಟ್ಟರೆ ಇದು ಕಾಟಾಚಾರದ ಮಾತೇ ಇದು, ಮತ್ತೆ ಏನಿಲ್ಲ. ಹಾಸ್ಯಾಸ್ಪದ ಅಂತ ತುಂಬ ಅನ್ಸುತ್ತೆ. ಯಾಕೆ ಕೇಳಿದ್ರೆ ಒಂದು ಒಂದು ಒಬ್ರು ಒಬ್ರು ಕಾಲರ್ ಅವ್ರ ಜೊತೆ ಮಾತನಾಡಿದ ನಂತರ ವೀಕ್ಷಕರೇ, ಇವತ್ತು ಉಡುಪಿಯ ಪ್ರಥಮ ಪ್ರಜೆ ಅಂದರೆ ನಗರಸಭೆ ಅಧ್ಯಕ್ಷರಾದಂಥ ಮೀನಾಕ್ಷಿ ಮಾಧವ್ ಬನ್ನಂಜಿ ಅವರು ಕೂಡ ಉಡುಪಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಇರಲಿಲ್ಲ, ಸೊ ಹಾಗಾಗಿ ಇವರಿಗೆ ಪ್ರಾಮುಖ್ಯತೆ ಇತ್ತು. ಆ ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದರು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದರು. ನಗರಸಭೆ ಅಧ್ಯಕ್ಷರು ಏನು ಮಾತಾಡಿದಾರೆ ಅಂತ ಮತ್ತೆ ನೋಡೋಣ. ಈಗ ಇನ್ನೊಬ್ಬರು ಮಾತಾಡ್ತಾರೆ. ನಮಸ್ಕಾರ. ಹಲೋ ಹೇಳಿ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ, ಊರೇಳಿ ಮಾತಾಡಿ, ನೀವು ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀರಿ, ಹೇಳಿ. ನಾನು ದಿನಕರ್ ಅಂತ ಹೇಳಿ ಸರ್, ಮಂಗಳೂರಿಂದ. ನಮಸ್ಕಾರ ಮಂಗಳೂರಿಂದ. ದಿನಕರ್ ಅವರೇ ನಮಸ್ತೆ, ಮಾತಾಡಿ. ಸರ್, ಈಗ ಅದು ಟಿಪ್ಪು ಜಯಂತಿ ಬಗ್ಗೆ ವಿರೋಧ ಅಂತಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಧರ್ಮ ಅಂತ ಬರುದಲ್ಲ, ಏನಾಗ್ತಿದೆ ಅಂತ ಹೇಳಿದ್ರೆ ಒಂದ್ ಕಡೆ ಕೋಮ್ ಗಲಭೆ ಸೃಷ್ಟಿಗೆ ಸರ್ಕಾರ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಹೌದು ಹೌದು. ಅಲ್ಲಿ ಮುಸ್ಲಿಮರ ವಿರೋಧ, ಹಿಂದೂಗಳ ವಿರೋಧ, ಕ್ರಿಶ್ಚಿಯನ್ಸ್ ವಿರೋಧ ಅಂತಲ್ಲ, ಇಷ್ಟು ಜನರ ಮತವನ್ನು ತೆಗೆದುಕೊಂಡೆ ಮುಖ್ಯಮಂತ್ರಿ ಎಲ್ಲರಿಗೂ ಮುಖ್ಯಮಂತ್ರಿ ಹೌದಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಂತಿದ್ದಾಗ ಅವರು ಒಬ್ಬರ ಭಾವನೆಗೆ ಕುಸಿಲಿಗೋಸ್ಕರ ಮತ್ತಷ್ಟು ಬಹುಸಂಖ್ಯಾತರು ಅಥವಾ ಅಲ್ಪಸಂಖ್ಯಾತರ ಭಾವನೆಯನ್ನು ಧಕ್ಕೆ ಮಾಡಿಕೊಂಡು ಜಯಂತಿಯನ್ನು ಆಚರಣೆ ಮಾಡೋದು ಬೇಕಿತ್ತ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಂದು ಕರೆಕ್ಟ್ ಆದ ಪ್ರಶ್ನೆ ಅಲ್ಲ ಸರ್ ಇದು. ಒಳ್ಳೆ ಒಳ್ಳೆ. ಯಾರು ಮುಸ್ಲಿಮರ ವಿರೋಧ ಅಂತಲ್ಲ ಇಲ್ಲಿ. ಸರಿ, ನಿಮ್ಮ ಧರ್ಮದಲ್ಲಿ ಕೂಡ ಆದಷ್ಟು ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ಇಲ್ಲ, ಆದಷ್ಟು ಮುಸ್ಲಿಮರು ಕೂಡ ಮೊನ್ನೆ ನಾವು ಎಲ್ಲ ನೋಡಿದಾಗೆ ಮುಸ್ಲಿಮರೇ ಏನೋ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಮೊನ್ನೆ ನಮ್ಮ ನಾವು ಮಾಧ್ಯಮದವರು ಒಂದಷ್ಟು ಮುಸಲ್ಮಾನ ಸ್ನೇಹಿತರ ಜೊತೆ ನಾವು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಈ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ, ಸುಮ್ಮನೆ ಹಾಗೆ ಸುಮ್ಮನೆ ಕೇಳಿದಾಗ, ನಾವು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಸೌಹಾರ್ದಯುತವಾಗಿರುವಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಂಡಿತ ನಾವು ನಮ್ಮ ನಮ್ಮೊಳಗೆ ಒಂದು ಭೇದಭಾವವನ್ನು ತರಲಿಕ್ಕೆ ಸರ್ಕಾರ ಮಾಡ್ತಾ ಇದೆಯಾ, ಅದರ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅದೆಷ್ಟು
ಅವರ ಸರ್ಕಾರದಲ್ಲಿರುವಂತ ವ್ಯಕ್ತಿಗಳೇ ಇವತ್ತು ಏನ್ ಮಾಡ್ತಾ ಇದಾರೆ ಒಂದು ಟಿಪ್ಪು ಜಯಂತಿ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಜುಕೇಟೆಡ್ ಆದವರು ಯಾರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಅನ್ಎಜುಕೇಟೆಡ್ ಗಳಿಗೆ ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹಣ ಅಥವಾ ಬೇರೆ ಎಲ್ಲ ಫೆಸಿಲಿಟಿ ಅನ್ನ ಕೊಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ವಿಶಿಷ್ಟ ಸರ್ ಸರ್ಕಾರಕ್ಕೆ ಟಿಪ್ಪು ಜಯಂತಿಗೆ ಏನ್ ಸ್ಪೆಂಡ್ ಮಾಡ್ತಾ ಇದ್ರಿ 18 ಕೋಟಿ 20 ಕೋಟಿ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ರಲ್ಲ, ಅದ್ರ ಬದಲು ಆ ಬಡ ಮಕ್ಕಳಿಗೆ ಏನಾದ್ರು ಒಂದು ಅವರ ಮುಸ್ಲಿಮರ ಮಕ್ಕಳಿಗೆ ಅದಷ್ಟು ಜನ ಮಕ್ಕಳಿದ್ದಾರೆ ಸರ್ ಅನಾಥ ಮಕ್ಕಳಿದ್ದಾರೆ ಅವರಿಗೆ ಸ್ಪೆಂಡ್ ಮಾಡಿ ಸರ್ ಆ ಟಿಪ್ಪು ಹೆಸರಲ್ಲಿ. ಯಾಕೆ ಈ ತರ ಜಯಂತಿ ಎಲ್ಲ ಮಾಡಿ ಕೋಮುಗಳೆಲ್ಲ ಬಿಡ್ಸ್ಲಿಕ್ಕೆ ನೀವು ಸರ್ಕಾರ ಈ ತರ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಒಂದು ಪ್ರಶ್ನೆ, ಇನ್ನೊಂದು ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ಬರೀ ಟಿಪ್ಪು ಅಲ್ಲ ಬೇರೆ ಜಯಂತಿಗಳು ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೀವು ಅಭಿಪ್ರಾಯ ಏನು? ಅದೇ ಬೇರೆ ಜಯಂತಿ ಅಂತಿಲ್ಲ ಸರ್, ಅದಕ್ಕೆ ಯಾವುದು ವಿರೋಧ ಇಲ್ಲ. ಜಯಂತಿ ಮಾಡುವುದಿಲ್ಲ, ಆದ್ರೆ ವಿರೋಧ ಬಂದಾಗ ಅದನ್ನ ಮಾಡ್ಲೇಬೇಕು ಅನ್ನೋದು ಹಠ ಯಾಕೆ ಅನ್ನೋದು ಪ್ರಶ್ನೆ. ಅದೇ ಅದೇ, ಯಾಕಂದ್ರೆ ಗಾಂಧಿ ಜಯಂತಿ ಮಾಡುವಾಗ ಯಾರು ಮುಸ್ಲಿಮರು ಹಿಂದೂಗಳು ವಿರೋಧ ಮಾಡ್ತಾ ಇಲ್ಲ, ಅಥವಾ ಇಂದಿರಾ ಗಾಂಧಿ ಬರ್ತಿದ್ರು ಸೆಲೆಬ್ರೇಟ್ ನೆಹರು ಬರೋ ಯಾರು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಅದು ವಿರೋಧ ಇದೆ ಅಲ್ಲ, ಆದ್ರ ನಡುವಲ್ಲಿ ಆಚರಣೆ ಮಾಡ್ಬೇಕಂದ್ರೆ ಅದರಿಂದ ಏನೋ ಒಂದು ಸರ್ಕಾರದ ಏನೋ ಒಂದು ಉದ್ದೇಶ ಇರ್ಬೇಕಲ್ಲ ಸರ್. ಅಲ್ಲ ಈಗ ಜಯಂತಿಗಳಿಂದ ಏನಾದ್ರೂ ಲಾಭ ಉಂಟಾ ನಮ್ಗೆ? ನಿಮ್ಗೆ ಅದೇ ಹೇಳ್ತಾ ಇರೋದು ಅಲ್ಲ, ಈಗ ವಾಲ್ಮೀಕಿ ಜಯಂತಿ ಮಾಡ್ತೇವೆ, ಕನಕ ಜಯಂತಿ ಮಾಡ್ತೇವೆ, ಬಸವ ಜಯಂತಿ ಮಾಡ್ತೇವೆ, ಇದ್ರಲ್ಲಿ ಏನ್ ಲಾಭ ಉಂಟಾ ಕೇಳ್ತಾ ಇದ್ದೇನೆ ನೇರವಾಗಿ. ಅದೇ ಆ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ಸರ್ಕಾರಕ್ಕೆ. ಅಂತ ಜಯಂತಿ ಮಾಡುವ ವಿರೋಧ ಇರುವುದಿಲ್ಲ, ಅಥವಾ ಜನರಿಗೆ ಅವರ ಬಗ್ಗೆ ಒಂದು ಗೌರವ ಭಾವನೆ ಬರುತ್ತೆ. ಆದ್ರೆ ಇಲ್ಲಿ ವಿರೋಧ ಇದ್ರು ಅವರಿಗೆ ಭಾವನೆ ಗೌರವ ಭಾವನೆ ಇಲ್ಲದಿದ್ರೆ ಅದನ್ನ ಆಚರಣೆ ಮಾಡ್ತಾ ಇದಾರಲ್ಲ, ಅದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಬಹಳ ವ್ಯಾಲಿಡ್ ಪಾಯಿಂಟ್. ಅಷ್ಟು ದುಡ್ಡನ್ನು ಯಾವುದೋ ಅನಾಥ ಮಕ್ಕಳಿದ್ದಾರೆ, ಯಾವುದೋ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಇಲ್ಲ, ಅವ್ರಿಗೆ ಕೊಡಿ, ಅವ್ರಿಗೆ ಶಿಕ್ಷಣ ಕೊಡಿ, ಅವ್ರ ಮೇಲೆ ಅದನ್ನು ಖರ್ಚು ಮಾಡಿ ವ್ಯಯಿಸಿ ಅಂತ. ಎಸ್ ವೀಕ್ಷಕರೇ, ಇವತ್ತು ಆ ವೇದಿಕೆಯಲ್ಲಿ ಉಡುಪಿ ನಗರಸಭೆ ಅಧ್ಯಕ್ಷರು ಏನು ಮಾತನಾಡಿದರು ಅಂತಲೂ ನಾವು ನೋಡೋಣ. ಅವರ ಭಾಷಣ ಹೇಗಿತ್ತು ಅಂತಲೂ ನಾವು ಕೇಳೋಣ, ಬನ್ನಿ. ಯಾವುದೇ ಆಡಂಬರಕ್ಕೆ ಆಸ್ಪದಲ್ಲಿ ಇರಲಿಲ್ಲ, ಕೂಡ ಅನ್ಯ ಧರ್ಮೀಯರು ಉನ್ನತ ಸ್ಥಾನವನ್ನು ಅಲಂಕರಿಸಿದರು. ಟಿಪ್ಪು ದೇವಾಲಯಗಳಲ್ಲಿ ಪೂರ್ಣ ಪೂಜಾ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿದ ಶ್ರೀರಂಗಪಟ್ಟಣದ ಕೋಟೆಯ ಒಳಗಿರುವಂತಹ ಶ್ರೀರಂಗನಾಥ ದೇವಾಲಯವು ಈತನ ನಿತ್ಯದ ದರ್ಶನದ ತಾಣವಾಗಿತ್ತು. ದೇವಸ್ಥಾನಗಳ ಗಂಟೆಗಳ ನಾದವನ್ನು ಅರ್ಚಕರ ಮಂತ್ರಗಳನ್ನು ಪ್ರತಿನಿತ್ಯವು ಟಿಪ್ಪು ಕೇಳುತ್ತಿದ್ದ. ಸರ್ವ ಧರ್ಮ ಅಂತ ಹೇಳ್ಬೇಕು, ಯಾಕಂದ್ರೆ ನಾನೀಗ ಅವ್ರು ಹೇಳಿದಾಗೆ ಎಲ್ಲ ದೇಶಗಳಿಗೆ ಕೂಡ ಅವ್ರು ಕೊಟ್ಟಂತ ಏನು ಮಹತ್ವ ಜಾಗ ಇದೆ, ಅದು ಅಲ್ಲದೆ ಬೆಳ್ಳಿ ಲೋಟ ಅದನ್ನೆಲ್ಲ ಕೊಟ್ಟಿದ್ರಂತ ನಾನೀಗ ತಿಳ್ಕೊಂಡೆ. ಅದಲ್ಲದೆ ಮುಂಚೆ ಪಠ್ಯ ಪುಸ್ತಕದಲ್ಲಿ ಕೂಡ ಟಿಪ್ಪುರವರ ಒಂದು ಏನು ಅವರ ಜೀವನದ ಚರಿತ್ರೆ ಕೂಡ ಬಂದದ್ದು ನಾನು ಬಂದೆ. ಇಂಥ ಮಹಾನ್ ಭವನ ಒಂದು ಟಿಪ್ಪುರವರ ಜನ್ಮ ದಿನಾಚರಣೆಯನ್ನು ಆಚರಿಸಿದಂತ ಸಂಸ್ಕೃತ ಸರ್, ಕೊನೆಯದಾಗಿ ಒಂದು 2 ನಿಮಿಷ ನೀವೇ ಮಾತಾಡಿ. ಏನು ಕೇಳಿದರೆ ಟಿಪ್ಪು ಅಂದರೆ ಒಂದು ರೀತಿಯಲ್ಲಿ ನಾವು ಯಾವುದೋ ಒಂದು ಸ್ಥಾನದಲ್ಲಿ ಇದ್ದೇವೆ, ಕರೆದಿದ್ದಾರೆ. ನಾನು ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿರ್ಬೋದು, ತಾಲೂಕು ಪಂಚಾಯತ್ ಅಧ್ಯಕ್ಷ, ನನ್ನನ್ನು ಕರೆದು ಮಾತಾಡ್ತೀರಿ. ನನಗೇನು ಗೊತ್ತಿಲ್ಲದೆ ಇದ್ದರೆ, ಟಿಪ್ಪಿನ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಮಾತಾಡಬೇಕಾಗತ್ತೆ, ಆ ರೀತಿ ಮಾತಾಡಿ ಹೋಗ್ತೇವೆ ಅಷ್ಟೇ. ಅಲ್ಲ ಅರ್ಥ ಏನು ಕೇಳಿದ್ರೆ, ಇನ್ನೊಂದಿದೆ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾನು ನೀವು ಕನಿಷ್ಠ ಪಕ್ಷ ಅವ್ರ 4 ಜನ ಹತ್ರ ಕೇಳಿ ಅವ್ರ ಬಗ್ಗೆ ಒಂದು 2 ಹೇಳಿ ಅಂತ ತಿಳ್ಕೊಳ್ಳುವಂಥ ವ್ಯವಧಾನ ಬೇಕು. ಅಟ್ಲೀಸ್ಟ್ ಅವ್ರ ಬಗ್ಗೆ ಬರ್ಕೊಂಡು ಬಂದಾದ್ರೂ 4 ಓದಿ ಹೇಳಿ ನೀವು ಸಾಕಿತ್ತು. ಯಾಕೆಂದ್ರೆ ನಾನು ತಿಳ್ಕೊಂಡು ಬಂದೆ ಅಂತಲ್ಲ, ಅಟ್ಲೀಸ್ಟ್ ಗೊತ್ತಿದ್ದವ್ರ ಹತ್ರ ಅದು ಪುಸ್ತಕ ತೆರೆದು 4 ಸೆಂಟೆನ್ಸ್ ಅವ್ರ ಬಗ್ಗೆ ಹೇಳಿದರೆ ಅದಕ್ಕಿಂತ ದೊಡ್ಡ ಒಂದು ನಮನ ಉಂಟಲ್ಲ, ಇನ್ನು ಬೇರೊಂದಿಲ್ಲ. ಯಾಕೆ ಕೇಳಿದ ಎಲ್ಲೊಂದು ರೀತಿಯಲ್ಲಿ ನಮಗೆ ಕರೆದಿದ್ದಾರೆ, ಬಂದಿದ್ದೇವೆ, ಆಚೆ ಈಚೆ ಮಾತು ಕೇಳಿ 2 ಮಾತನ್ನು ಮುಗಿಸಿ ಹೋಗುವಂಥದ್ದು. ಇದು ಒಂದು ರೀತಿ ಸರ್ಕಾರಿ ಕಾರ್ಯಕ್ರಮ ಆಗಿದೆ, ಮತ್ತೇನಿಲ್ಲ. ಖಂಡಿತ. ಸೊ ವೀಕ್ಷಕರೇ, ಇಲ್ಲಿ ಎಷ್ಟು ಸುಂದರವಾಗಿ ಒಂದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಒಂದು ಸರ್ಕಾರ ಅಂತಂದ್ರೆ ಎಲ್ರಿಗೂ ಸಂಬಂಧಪಟ್ಟಂಥ ಸರ್ಕಾರ ಅಲ್ವಾ? ಒಬ್ಬ BJPಗನಿಗೂ, ಒಬ್ಬ ಕಾಂಗ್ರೆಸ್ಸಿಗನಿಗೂ, ಅಥವಾ ಮತ್ತೊಬ್ಬನಿಗೂ, ಎಲ್ರಿಗೂ ಅದು ಒಂದೇ ಸರ್ಕಾರ ಇರುವಂಥದ್ದು. ಸರ್ಕಾರ ಎಲ್ಲರನ್ನ ಒಂದು ಬಂದಿಖಾನೆಯಲ್ಲಿ ಇಟ್ಟಂಗೆ 144 ಸೆಕ್ಷನ್ ಜಾರಿ ಮಾಡಿ ಈ ಥರದ ಇವತ್ತು ನಾನು ಡೆಫಿನೆಟ್ಲಿ ಇದನ್ನು ನೀವು ನೋಡಿದಾಗ ಕೆಲವರು ಎದುರಿಂದ ಹೀಗೆ ಹೇಳ್ಕೊಳ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳಲ್ಲ, ಇನ್ನು ಕೆಲವರು ಒಳಗೊಳಗೆ ಉರ್ಕೊಳ್ತಾರೆ. ಕಾಟಾಚಾರಕ್ಕೆ ನಡೆದಂಥ ಇಂತಹ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಟಿಪ್ಪು ಆತ್ಮಕ್ಕೆ ಶಾಂತಿ ಸಿಗ್ತಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. 100ಕ್ಕೆ 100 ಒಂದು ವೇಳೆ ಟಿಪ್ಪು ಇದ್ದಿದ್ರೆ ನನ್ನ ಜಯಂತಿಯನ್ನು ಮುಂದೆ ಮಾಡುವುದು ಬೇಡ ಅಂತ ಹೇಳ್ತಿದ್ರು ಅವರೇ. ಯಾಕೆ ಕೇಳಿದರೆ ಇಷ್ಟು ಒತ್ತಾಯದಿಂದ, ಇಷ್ಟು ಬಲಾತ್ಕಾರದಿಂದ, ಇಷ್ಟೆಲ್ಲ ಪೊಲೀಸು ಎಲ್ಲ ತಂದು ನನ್ನ ಕಾರ್ಯಕ್ರಮ ಮಾಡಬೇಕಿತ್ತ ಅಂತ ಒಂದು ಹೇಳ್ತೇನೆ. ಮೊನ್ನೆ ಅವರು ಸಾಹಿತಿ ಮಹಾದೇವಪ್ಪನವರು ಇರಬೇಕಂತ ಹೇಳಿದರು. ಇವರೆಲ್ಲ ಜಯಂತಿ ದಿನ ಏನು ಮಾಡಬೇಕು ಹೇಳಿದರೆ, ಅಟ್ಲೀಸ್ಟ್ ಒಂದು 1/2 ಗಂಟೆ ಜಾಸ್ತಿ ಕೆಲಸ ಮಾಡಿ. ಶಾಲೆಯಲ್ಲಿ ಮೇಷ್ಟ್ರು ಪಾಠ 1/2 ಗಂಟೆ ಜಾಸ್ತಿ ಮಾಡಲಿ, ಮಕ್ಕಳು 1/2 ಗಂಟೆ ಜಾಸ್ತಿ ಓದಲಿ, ಆಫೀಸರ್ಸಲ್ಲಿ ಮಾಡಲಿ, ಎಲ್ಲರೂ 1/2 ಗಂಟೆ ಜಾಸ್ತಿ ಕೆಲಸ ಮಾಡಲಿ. ಇದು ನಿಜವಾದ ಜಯಂತಿ, ಇದು ನಿಜವಾದ ಅಭಿವೃದ್ಧಿ, ಇದು ಅವರಿಗೆ ಶಾಂತಿ ಕೊಡುತ್ತೆ. ನಾವು ಹಾಗಲ್ಲ. ಇವತ್ತು ನೀವು ಹೇಳಿದಾಗೆ ಜಯಂತಿ ಅಂತ ಹೇಳ್ಕೊಂಡು ರಜೆ ಸಾರ್ಕೊಂಡು ಮನೆಗೆ ಹೋಗ್ತೇವೆ.
ಕಾರ್ಯಕ್ರಮ ಮಾಡ್ತೇವೋ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತದೆ. ಓ ಒಂದು ಇದು ಈ ರೀತಿಯ ಒಂದು ಒಂದು ರೀತಿಯ ಶೋಕಿ ಕಾರ್ಯಕ್ರಮ ಅಂದರೆ ಶೋಕಿ. ಆದರೆ ಕಾರ್ಯಕ್ರಮ ಹಿಂದೆ ಯಾವ ಚಿಂತನೆಯೂ ಇಲ್ಲ, ಖಂಡಿತ ಖಂಡಿತ ಮಾನವೀಯತೆಯೂ ಇಲ್ಲ, ಕಾಳಜಿಯೂ ಇಲ್ಲ, ಪ್ರೀತಿಯೂ ಇಲ್ಲ, ಗೌರವವೂ ಇಲ್ಲ. ಆ ರೀತಿಯೂ ಕಾರ್ಯಕ್ರಮ ನಡೀತದೆ ಅಷ್ಟೇ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರೆ. ಒಂದೆರಡು ವಿಷಯವನ್ನು ಹೇಳಿ ಶೆಟ್ರ, ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸರಿ, ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ ಆಗ ಅವರೆಲ್ಲ ಮಹಾನುಭಾವರು, ಅವರೆಲ್ಲ ಅವರೆಲ್ಲ ಮಹಾನುಭಾವರ ಲೆವೆಲಿಗೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ನಮ್ಮ ಲೆವೆಲಿಗೆ ತರೋದು. ಇದು ಒಂದು ಭಾಳ ಒಳ್ಳೆ ಮಾತು. ಮತ್ತೆ ಇದು ಏನಾದರೂ ಕೂಡ ಈ ಜಾತಿ ಜಾತಿಗಳ ಮಧ್ಯೆ ಇದು ಒಡೆಯುವಂಥ ಪ್ರಯತ್ನ ಸರ್ಕಾರವೋ ಅಥವಾ ರಾಜಕೀಯ ಪಕ್ಷಗಳು, ಇವತ್ತು ಈ ಸರ್ಕಾರ ಇರ್ಬೋದು, ನಾಡ್ದು ಮತ್ತೆ ಇನ್ನೊಂದು ಸರ್ಕಾರ ಇರ್ಬೋದು, ಅವರು ಮಾಡ್ತಾನೆ ಇರ್ತಾರೆ, ಅವ್ರು ಮಾಡ್ತಾನೆ ಇರ್ತಾರೆ. ಆದರೆ ಜನ ಇದು ಯಾವುದಕ್ಕೂ ಕೂಡ ಬೆಲೆ ಕೊಡದೇ ಇರಲಿ, ಸೌಹಾರ್ದಯುತವಾದಂತಹ ಬಾಳ್ವೆಯೇ ನಿಜವಾದಂತಹ ಪ್ರೀತಿ ವಿಶ್ವಾಸ. ಎಲ್ಲಾ ಮಹಾನುಭಾವರಿಗೆ ಎಲ್ಲಾ ಜಾತಿ ಧರ್ಮದವರು ಕೂಡ ಒಂದು ತಲೆ ಬಾಗಬೇಕು, ಯಾಕಂತಂದ್ರೆ ಆತ ಮಹಾನುಭಾವ. ಖಂಡಿತ ಖಂಡಿತ. ಏನಂತೀರಿ? ಖಂಡಿತ. ಯಾಕೆ ಕೇಳಿದ್ರೆ ನಾವು ಮೊದಲು ಮಾಡಬೇಕಾದ್ದು ಅದು ಮಹಾತ್ಮ ಗಾಂಧಿ ಇರಬಹುದು ಅಥವಾ ವಿವೇಕಾನಂದ ಇರಬಹುದು, ಯಾರೇ ಇರಬಹುದು, ಅವರ ಬಗ್ಗೆ ನಮ್ಮ ಯಂಗರ್ ಜನರೇಷನ್, ನಮ್ಮನ್ನೇ ಹಾಗೂ ತಿದ್ದಲಿಕ್ಕೆ ನಿಮ್ಗೆ ಆಗೋಲ್ಲ, ಅಟ್ ಲೀಸ್ಟ್ ನಮ್ಮ ಯಂಗರ್ ಜನರೇಷನ್ಗೆ ಅವರಿಗೆ ಒಂದು ಪರಿಪೂರ್ಣವಾದ ಸತ್ಯವನ್ನು, ಪಾಠವನ್ನು ತಿಳಿಸುವಂಥ ಕೆಲಸ ನಾವು ಮಾಡಬೇಕು. ಅಬ್ಸಲ್ಯೂಟ್ಲಿ ಖಂಡಿತ. ಮಾತ್ರ ಅಲ್ಲ, ಮತ್ತೊಬ್ಬರು ಕಾಲು ಹೇಳಿದಾಗೆ ನಾವು ಇವತ್ತು ಯಾವುದರಿಂದ ವೇದನೆ ಅನುಭವಿಸ್ತಾ ಇದ್ದೇವೆ, ಎಮ್ಮ ಸಮಸ್ಯೆಗಳು ಏನು ಕೇಳಿದರೆ, ಇವತ್ತು ನಮಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ, ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ, ಸರಿಯಾದ ಉದ್ಯೋಗ ವ್ಯವಸ್ಥೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ಬರೇ ಜಯಂತಿಗಳನ್ನು ಮಾಡಿ ನಾವು ಇಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ತೇವಲ್ಲ, ಇದರಿಂದ ಯಾವ ಸಾಧನೆಯೂ ಸಾಧ್ಯ ಇಲ್ಲ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವ ಪಕ್ಷವೂ ಇರ್ಬೋದು, ನಾವು ಖಂಡಿತವಾಗಿ ನಮ್ಮ ಮನಸ್ಸನ್ನು ಒಡೆಯುವ ಕೆಲಸ ಈ ಜಯಂತಿಗಳಿಂದ ಆಗದೇ ಇರಲಿ ಎನ್ನುವುದೇ ನಮ್ಮ ಒಂದು ಆಶಯ ಕೂಡ, ಈ ಕಾರ್ಯಕ್ರಮದ ಆಶಯ ಕೂಡ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಶೆಟ್ರೆ. ವೀಕ್ಷಕರ, ಈ ಹೊತ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸೌಹಾರ್ದತೆ ಮತ್ತು ಸಹೋದರತೆ ಇದು ಎರಡೂ ಕೂಡ ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ರಕ್ತದಲ್ಲಿ ಇದ್ದಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ. ಸ್ಪಂದನ, ನಮಸ್ಕಾರ.